जयति हरिरचिन्त्यः सर्वदेवैकावन्द्यः परमगुरुरभीष्टा वाप्तिरः सज्जनानां निखिलगुणगणार्णो नित्यनिर्मुक्तदोषः सरसिजनयनूसु श्रीपतिर्मानधूनः। नमस्ते प्राणेश प्रणतैभवायावनिमगाः नमस्वामिन् रामप्रियतम हनुमन् गुरुगुणा नमस्तुभ्यं भीमा प्रबलतमा कृष्णेष्ट भगवन् नमः श्रीमन्मध्वा प्रदिश सुदृशं नो जय जय। चित्रै पदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यसतीर्था गुरुर्भूयात् अस्मदिष्टार्थसिद्धये। तपो विद्या विरक्त्यादि सद्गुणोगाकरानहं वादिराजगुरून् वन्दे हयग्रीवदयाश्रयान्। भक्तानां मनसां भोजा भानवे कामधेनवे नमतां कल्पतरभे जयीन्द्रगुरवे नमः। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। ब्रह्मान्ता गुरवत्साक्षात् इष्टं दैवं श्रियपतिः आचार्या श्रीमदाचार्याः सन्तु मे जन्मजन्मनि। पृथ्वीमण्डलमध्यस्थाः पूर्णबोधा मतानुगाः वैष्णवाः विष्णुहृदयाः तान्नमस्ये गुरून्मम। श्रीगुरुभ्यो नमः। हरिः ओम्। ವಿಜಯೀಂದ್ರ ತೀರ್ಥರ ಆರಾಧನೆ ಪ್ರಯುಕ್ತವಾಗಿ ನಮ್ಮ ನಾಗೂರು ಶ್ರೀನಿವಾಸರಾಯರು ಅಂದರೆ ವರ್ಲ್ಡ್ ಫೋರಂ ಆಫ್ ವ್ಯಾಸರಾಜ ಡಿವೋಟೀಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ವರ್ಷಗಳಿಂದ ಮುನಿತ್ರಯರ ಬಗ್ಗೆ ವಿಶೇಷವಾದ ರೀತಿಯಲ್ಲಿ ವಿದ್ವಾಂಸರಿಂದೆಲ್ಲ ಉಪನ್ಯಾಸವನ್ನು ಮಾಡಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದು ವ್ಯಾಸರಾಜರ ಆರಾಧನೆ ಇರಬಹುದು, ಪುರಂದರದಾಸರ ಆರಾಧನೆ ಇರ್ಬೋದು, ಅಥವಾ ವಿಜಯೀಂದ್ರ ಗುರುಗಳ ಸಮಾರಾಧನೆ ಇರ್ಬೋದು, ಅಥವಾ ಮಧ್ವಾಚಾರ್ಯರ ಸ್ಮರಣಾತ್ಮಕವಾದ ವಿಶೇಷ ದಿನಗಳಿರ್ಬೋದು, ಅಥವಾ ವಿದ್ಯಾಪ್ರೇಮಿಗಳೇ ಮೊದಲಾದ ಮಹಾನುಭಾವರಿರ್ಬೋದು, ಇವರ ಆರಾಧನೆಯ ಸಂದರ್ಭದಲ್ಲಿ ವಿಶೇಷವಾದ ಉಪನ್ಯಾಸವನ್ನು ಏರ್ಪಡಿಸಿ ಅದರ ಸವಿಯನ್ನು ಹತ್ತಾರು ಜನರಿಗೆ ಉಳಿಸಿ ತಾವು ಸಂತೋಷಪಡುವ ಒಂದು ದಿವ್ಯ ಪರಂಪರೆಯನ್ನು ಅನೇಕ ದಶಕಗಳಿಂದ ಅವರು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇದೀಗ ವಿಜಯೇಂದ್ರ ಗುರು ಸಾರ್ವಭೌಮರ ಆರಾಧನೆ ಪ್ರಯುಕ್ತ ಏನು ವಿಜಯೇಂದ್ರ ಸ್ವಾಮಿಗಳು ಟಿಪ್ಪಣಿಯನ್ನು ಬರೆದಿದ್ದಾರೆ ಅದರ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಅವರು ಜನರಿಗೆ ಹಂಚಲು ಕಟಿಬದ್ಧರಾಗಿದ್ದಾರೆ. ಈ ನಿಟ್ಟಿನಲ್ಲಿ ನನಗೂ ಕೂಡ ಒಂದು ಸೇವೆಯ ಸೌಭಾಗ್ಯವನ್ನು ಅವರಲ್ಲಿ ನಿಂತು ವ್ಯಾಸರಾಜರು ವಿಜಯೇಂದ್ರರು ಕರುಣಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನಾನು ನಾಗೂರು ಶ್ರೀನಿವಾಸರಾಯರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ವಿಜಯೇಂದ್ರ ಗುರು ಸಾರ್ವಭೌಮರ ಆರಾಧನೆಯ ಪ್ರಯುಕ್ತ ನಾನು ಒಂದು ವಿಷಯವನ್ನು ಆಯ್ದುಕೊಂಡು ಮಾತಾಡಲಿಕ್ಕೆ ನಾನಿಲ್ಲಿ ಸನ್ನದ್ಧನಾಗಿರ್ತಕ್ಕಂಥವನಾಗಿದ್ದೇನೆ. ಅದು ನಾವು ಏನು ನೇಹನಾನಾಸ್ತಿಕಿಂಚನ ಎಂಬ ಶ್ರುತ್ಯರ್ಥದ ವಿಚಾರದಲ್ಲಿ ವಿಶ್ವಮಿಥ್ಯಾತ್ವಕ್ಕೆ ಆಗಮಾದಿಗಳ ಬಾದ ಬರುತ್ತದೆ ಎನ್ನುವ ಅಂಶವನ್ನು ಪ್ರತಿಪಾದನೆ ಮಾಡುವ ಭಾಗವನ್ನು ತೆಗೆದುಕೊಂಡು ನಾನು ಅದನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥವನಾಗಿದ್ದೇನೆ. ನಮ್ಮ ವ್ಯಾಸರಾದ ಶ್ರೀಮಚ್ಚರಣರು ನ್ಯಾಯಾಮೃತ ಗ್ರಂಥದಲ್ಲಿ ವಿಶೇಷವಾಗಿ ಅನೇಕ ನ್ಯಾಯಗಳನ್ನು ಸಮಾಲೋಚನೆ ಮಾಡ್ತಾ ಹೇಗೆ ಮಧ್ವಮತದ ಪ್ರಮುಖ ಪ್ರಮೇಯವಾದ ವಿಶ್ವಸತ್ಯತ್ವವನ್ನು ನಾವು ಅನೇಕ ರೀತಿಯಾಗಿ ಪ್ರತಿಪಾದನೆ ಮಾಡಬಹುದು,
ಅದರ ಮೇಲೆ ಬರುವ ಆಕ್ಷೇಪಗಳನ್ನು ಹೇಗೆ ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ನಾವು ವಿಮರ್ಶಿಸಬಹುದು ಅನ್ನೋದನ್ನೆಲ್ಲ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಅನೇಕ ಬಾರಿ ವ್ಯಾಸರಾಜರ ಮುಖದಿಂದ ಶ್ರವಣ ಮಾಡಿರತಕ್ಕಂಥ ಮಹಾನುಭಾವರೇ ವಿಜಯೇಂದ್ರ ಗುರುಸಾರ್ವಭೌಮರು. 104 ಮಿಗಿಲಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂಥ ವಿಜಯೇಂದ್ರ ಗುರುಸಾರ್ವಭೌಮರು ವ್ಯಾಸರಾಜರ ನ್ಯಾಯಾಮೃತ ಗ್ರಂಥಕ್ಕೆ ಆಮೋದ ಎಂಬ ಟಿಪ್ಪಣಿಯನ್ನು ಬರೆದಿರತಕ್ಕಂಥವರಾಗಿದ್ದಾರೆ. ಆ ಟಿಪ್ಪಣಿಯ ಮಂಗಳಾಚರಣೆಯಲ್ಲಿ ಅವರು ಸ್ತೋತ್ರ ಮಾಡ್ತಾ ಸ್ತಂಭಾತ್ ಜಂಬಾರಿ ಶೈಲಾತ್ ಇವ ದಿವಸಕರ ಪ್ರೋಜ್ಜಿಹಾನ ಸ್ತ್ರೀಲೋಕಿ ಗ್ರಾಸವ್ಯಾಸಕ್ತನಕ್ತಂ ಚರಭರತಿಮಿರ ರಿಷ್ಟ ಮುಷ್ಟಿಂಧಯ ಶ್ರೀ ಶಕ್ರಾದ್ಯಾದಿತ್ಯ ಚಕ್ರ ಪ್ರಭಯ ಹರಕರ ತೃಪ್ತ ಪದ್ಮಾನುಷಂಗ ಸಿಂಹ ಪ್ರಹ್ಲಾದ ಮೋದಿ ಸಹರತು ದುರಿತಂ ರಂಹಸ ಪ್ರೌಹಸಾಧ್ಯ ಅಂತ ಹೇಳಿ ಆ ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಆ ನೃಸಿಂಹನಾಮಕನಾಗಿರ್ತಕ್ಕಂಥ ಭಗವಂತ ಏನಿದ್ದಾನೆ ಅವನು ಪ್ರಭಸಾಧ್ಯ ಅಂದರೆ ಯಾರು ನಮಸ್ಕಾರವನ್ನು ಮಾಡ್ತಾ ಇರತಕ್ಕಂಥವರಾಗ್ತಾರೆ ಅವರಿಗೆ ಸಾಧ್ಯ ವಶನಾಗ್ತಾ ಇರತಕ್ಕಂಥವನಾಗಿದ್ದಾನೆ. ಪ್ರೌಹ ಸಾಧ್ಯ ನಮಸ್ಕಾರ ಮಾಡಿದವರ ಭಕ್ತಿಗೆ ಒಲಿದು ಬರತಕ್ಕಂತಹ ಸಿಂಹ ಆ ನರಸಿಂಹದೇವರು ಏನಿದ್ದಾರೆ ಅವರು ಪ್ರಹ್ಲಾದ ಮೋದಿ ಆ ಪ್ರಹ್ಲಾದನಿಗೆ ಸಂತೋಷವನ್ನು ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವರು ಮೇ ದುರಿತಂ ರಂಹಸಾಹರತು ನನ್ನ ಪಾಪಗಳನ್ನು ಬೇಗನೆ ಪರಿಹರಿಸಲಿ ಅಂತ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ವಿಘ್ನ ನಿವಾರಣೆಯನ್ನು ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಪ್ರಾರ್ಥನೆ ಮಾಡ್ತಾ ಹಾಗೆ ಅವರು ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾರೆ. ವಿಜಯೇಂದ್ರ ಗುರುಗಳು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಯೋ ವ್ಯಾಸ ಮುನಿ ದಾವಾಗ್ನಿ ಸಶಾಸ್ತ್ರ ಮರುತಾಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಂ ಆಶ್ರಯೇ. ಒಂದು ಸಣ್ಣ ಬೆಂಕಿಯ ಕಿಡಿ ಬಿದ್ದರೇನೆ ಸಾಕು, ಒಣಗಿದ ಹತ್ತಿಗಳೆಲ್ಲ ಬರಬರನೆ ಹತ್ತಿಕೊಂಡು ಆ ಜ್ವಾಲೆಯಲ್ಲಿ ಬೂದಿಯಾಗುತ್ತದೆ. ಅದೇ ಕಟ್ಟಿಗೆ ಮೊದಲಾದವುಗಳಾದರೆ ಮಳೆ ಬರುವ ವಾತಾವರಣದಲ್ಲೂ ಇರುತ್ತದೆ, ಬಿಸಿಲು ಬರುವ ವಾತಾವರಣದಲ್ಲೂ ಕಾಡಿನಲ್ಲಿ ಇರತಕ್ಕಂಥದ್ದಾಗುತ್ತದೆ. ಅಂತಹ ರಾಶಿ ರಾಶಿ ಆ ಕಟ್ಟಿಗೆಗಳ ಗೂಡಾದ ಕಾಡೇನಿರ್ತಕ್ಕಂಥದ್ದಾಗಿದೆ, ಅದೆಲ್ಲ ಸುಡಬೇಕಾದರೆ ಯಾವುದೋ ಸಣ್ಣ ಬೆಂಕಿಯ ಕಿಡಿ ಕೈಯಲ್ಲಿ ಸಾಧ್ಯ ಇಲ್ಲ ಅದು. ಆದರೆ ಅದೇ ಕಾಡಿನಲ್ಲಿ ಹಬ್ಬಿತು ಕಾಡಿಗಿಚ್ಚು ಎಂದರೆ ಇಡೀ ಕಾಡನ್ನೇ ಭಸ್ಮ ಮಾಡುತ್ತದೆ. ವ್ಯಾಸರಾಜರೆಂಬ ಜ್ಞಾನಿಗಳ ಗ್ರಂಥ ಏನಿದೆ, ಅವರ ವಿಚಾರಗಳೇನಿದೆ, ಅದು ಕಾಡ್ಗಿಚ್ಚಿನಂತೆ ಇರತಕ್ಕಂಥದ್ದಾಗಿದೆ. ಆ ಕಾಡ್ಗಿಚ್ಚು ಎಲ್ಲ ಕಾಡನ್ನು ಸುಡುತ್ತದೆ, ಅದರಲ್ಲೂ ಗಾಳಿ ಬೀಸುತ್ತಾ ಇದೆ ಎಂದರೆ ಆ ಬಿರುಗಾಳಿಯ ರಭಸಕ್ಕೆ ಸಿಕ್ಕಿದಾಗ ಕಾಡ್ಗಿಚ್ಚು ಎಲ್ಲೆಡೆ ಪ್ರಸರಿಸುತ್ತಾ ಆ ಕಾಡನ್ನೇ ಸುಟ್ಟು ಬೂದಿಯನ್ನಾಗಿ ಮಾಡುತ್ತದೆ. ಒಂದೆಡೆ ವ್ಯಾಸರಾಜರೆಂಬ ಕಾಡ್ಗಿಚ್ಚು, ಇನ್ನೊಂದೆಡೆ ಅವರು ಅನುಸರಿಸುವ ಸರಿಯಾದ ಪ್ರಮಾಣಭೂತವಾದ ಮಧ್ವಶಾಸ್ತ್ರ ಎಂಬ ಬಿರುಗಾಳಿ. ಹೀಗೆ ಬಿರುಗಾಳಿ ಕಾಡ್ಗಿಚ್ಚಿನಿಂದ ಕೂಡಿ ಎಲ್ಲವನ್ನೂ ಸುಡುವಂತೆ ವ್ಯಾಸರಾಜರು ಮತ್ತು ವಿಜಯೇಂದ್ರರು ಇವರು ಸೇರಿ ಆ ಮಧ್ವಮತದ ಹಾದಿಯಲ್ಲಿ ಹಾದು ಹೋಗುತ್ತಾ ಗ್ರಂಥಗಳ ರಚನೆಯನ್ನು ವಾದಗಳನ್ನು ಮಾಡ್ತಾ ಇರುವಾಗ ಕೇಳಬೇಕಾ, ಕುಮತಾರಣ್ಯಂ ದದಾಹ, ಕೆಟ್ಟ ಮತಗಳೆಂಬ ಕಾಡು ಏನಿದೆ ಅವುಗಳನ್ನು ಎಲ್ಲ ಸುಟ್ಟುಬಿಡುತ್ತದೆ. ಕಾಡಿನಲ್ಲಿ ಹುಲಿ ಇರುತ್ತೆ, ಭಯಂಕರವಾದ ಹಾವುಗಳು ಇರತಕ್ಕಂಥದ್ದಾಗುತ್ತದೆ, ಗೊತ್ತಾಗದೇ ಇರತಕ್ಕಂಥ ರೀತಿಯಲ್ಲಿ ಅನೇಕ ದುಷ್ಟ ಮೃಗಗಳು, ತೋಳ ಮೊದಲಾದವುಗಳು, ನರಿ ಮೊದಲಾದವುಗಳು ಇವುಗಳೆಲ್ಲ ಇರತಕ್ಕಂಥದ್ದಾಗುತ್ತದೆ. ಆದರೆ ಇವೆಲ್ಲವನ್ನು ಕಾಡಿಗಿಚ್ಚು ವೇಗವಾಗಿ ಸುಡುತ್ತಾ ಹೋಗುತ್ತದೆ. ಹಾಗೆ ಏನು ವಿಪರೀತವಾದಗಳು ಎಂಬ ಮತ ಇರತಕ್ಕಂಥದ್ದಾಗಿದೆ ಅವರಲ್ಲಿ, ಅವರದ್ದೇ ಆದ ತರ್ಕಗಳು, ಅವರದ್ದೇ ಆದ ಪೂರ್ವಾಗ್ರಹಗಳು, ಹಾಗೆ ಅವರು ಅದಕ್ಕೆ ಬಳಸಿಕೊಳ್ಳಬೇಕಾಗಿರ್ತಕ್ಕಂಥ ಮೀಮಾಂಸೆಯ ಕೆಲವು ಪ್ರಮೇಯಗಳು ಇವುಗಳೆಲ್ಲ ಅಲ್ಲಿ ಒಳಗಡೆ ಸೇರಿಕೊಂಡು ಆ ತತ್ವವನ್ನು ಉಳಿದವರಿಗೆ ಕಠಿಣವನ್ನಾಗಿ ಮಾಡ್ತಾ ಇರುತ್ತದೆ. ಆದರೆ ವ್ಯಾಸರಾಜರು ಗ್ರಂಥ ಮತ್ತು ವಿಜಯೇಂದ್ರರ ಟಿಪ್ಪಣಿ ಇದು ಮಧ್ವಮತಾನುಸಾರಿಯಾಗಿ ಸಾಗುತ್ತಾ ಇರುವಾಗ ಈ ಕಾಡಿಗಿಚ್ಚು ಏನಿದೆ ಇದು
ದುರ್ವಾದಗಳೆಂಬ ಅರಣ್ಯವನ್ನು ಸುಟ್ಟು ಹಾಕುತ್ತದೆ. ಆಗ ನಮಗೆ ನಿಜವಾಗಿ ಜೀವನದಲ್ಲಿ ಪ್ರಕಾಶಾಯ ಅತ್ಯುತ್ತಮವಾದ ಪ್ರಕಾಶವೇ ಒದಗಿ ಬರುತ್ತದೆ. ಅಂತಹ ಅತ್ಯುತ್ತಮ ಪ್ರಕಾಶಕ್ಕಾಗಿ ನಾನು ವ್ಯಾಸರಾಜರನ್ನು ಸೇವಿಸುತ್ತೇನೆ ಎಂದು ವಿಜಯೇಂದ್ರರು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ನಮ್ಮ ಮದ್ದುಮತದ ಪದ್ಧತಿ ಏನಿದೆ ಅದು ಯಾವತ್ತೂ ಗುರುಗಳನ್ನು ಸ್ತೋತ್ರ ಮಾಡ್ತಾ, ನಮಗೆ ಬೆಳಕಾದ ಗುರುಗಳ ಅನುಗ್ರಹದಲ್ಲಿ ನಾವು ಸಾಗುತ್ತಿದ್ದೇವೆ ಅಂತ ಹೇಳುವುದು ಪ್ರಾಚೀನವಾದ ಸಂಪ್ರದಾಯ. ಆದ್ದರಿಂದ ವಿಜಯೇಂದ್ರ ಗುರು ಸಾರ್ವಭೌಮರು ಸುರೇಂದ್ರ ತೀರ್ಥರನ್ನೂ ಕೂಡ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮೂಕೋಪಿ ವಾವಧು ಕೇಂದ್ರೋ ಜಾಯತೆ ಯದನುಗ್ರಹಾತ್ ಶ್ರೀ ಸುರೇಂದ್ರ ಗುರು ಸ್ತೋತ್ರಂ ಕಾರಂ ಕಾರಂ ಭಜೇಗಿರಂ ಅಂತ ಸ್ತೋತ್ರ ಮಾಡ್ತಾ, ಏನು ಸುರೇಂದ್ರ ತೀರ್ಥರು, ಎಂತಹ ತಪಸ್ವಿಗಳು, ಇಡೀ ಭೂಮಿಯನ್ನೇ ಮೂರು ಬಾರಿ ಪ್ರದಕ್ಷಿಣೆ ಮಾಡಿದವರು, ಅದು ಉಪವಾಸ ಇದ್ದು ಪ್ರದಕ್ಷಿಣೆ ಮಾಡಿದ ಮಹಾನುಭಾವರು ಅಂತ ಹೇಳಿ ಪ್ರಖ್ಯಾತರಾದವರು. ಸುಧೀಂದ್ರ ತೀರ್ಥರಂತೂ ಸುರೇಂದ್ರ ತೀರ್ಥರನ್ನ ತಪೋಮಯವಾದ ಮೂರ್ತಿಗಳು ಎಂದೇ ಸ್ತೋತ್ರ ಮಾಡುತ್ತಾರೆ. ಅಂದ ಮೇಲೆ ಅಂತಹ ಸುರೇಂದ್ರ ತೀರ್ಥರು ಏನಿದ್ದಾರೆ, ಅವರ ಅನುಗ್ರಹ ಇದ್ದು ಬಿಟ್ಟರೆ ಮೂಕೋಪಿ ವಾವಧು ಕೇಂದ್ರ, ಮೂಕನಾದವನು ಕೂಡ, ವಾವಧೂಕ ಎಂದರೆ ವಾಗ್ಮಿಗಳು, ಮೂಕನಾದವನು ಕೂಡ ವಾಗ್ಮಿಗಳಲ್ಲಿ ಶ್ರೇಷ್ಠನಾಗಿ ಬಿಡುತ್ತಾನೆ. ಆದ್ದರಿಂದ ಅಂತಹ ಸುರೇಂದ್ರ ಗುರುಗಳ ಸ್ತೋತ್ರವನ್ನು ನಾನು ಮತ್ತೆ ಮತ್ತೆ ಮಾಡ್ತಾ ಇರ್ತಕ್ಕಂಥವನಾಗ್ತೇನೆ. ಅಷ್ಟೇ ಅಲ್ಲ, ಗಿರಂ ಭಜೆ ಅವರ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡುತ್ತಿರುತ್ತೇನೆ ಅಂತ ವಿಜಯೇಂದ್ರರು ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ವಿಜಯೇಂದ್ರರು ಬರೆದಿರುವ ಟಿಪ್ಪಣಿಗಳಲ್ಲಿ ಆನಂದ ತೀರ್ಥ ಭಗವತ್ಪಾದರ ಜಯತೀರ್ಥರ ಒಂದು ಮಾರ್ಗದರ್ಶನ ಇರುವಂತೆ ವ್ಯಾಸರಾಜರ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥಗಳು, ಹಾಗೆ ಸುರೇಂದ್ರ ತೀರ್ಥರು ಮೊದಲಾಗಿರ್ತಕ್ಕಂಥವರುಗಳ ವಾಂಗ್ಮಯ ಧಾರೆ, ಇವುಗಳೆಲ್ಲ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಬೆನ್ನೆಲುಬಾಗಿ ನಿಂತಿದೆ. ಆದ್ದರಿಂದ ನಾನು ಇದನ್ನು ಇಟ್ಟುಕೊಂಡು ಏನು ಮಾಡ್ತಾ ಇದ್ದೇನೆ ಅಂದರೆ ನ್ಯಾಯಾಮೃತಕ್ಕೆ ಆಮೋದ ಎಂಬ ಟಿಪ್ಪಣಿಯನ್ನು ರಚನೆ ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಈಗ ವಿಶ್ವಮಿಥ್ಯಾತ್ವಕ್ಕೆ ಆಗಮಾದಿಗಳ ಬಾಧ ಎಂಬ ಪ್ರಮೇಯದಲ್ಲಿ ವ್ಯಾಸರಾಜರ ನ್ಯಾಯಾಮೃತ ಹಾಗೂ ವಿಜಯೇಂದ್ರರ ಆಮೋದ ಗ್ರಂಥಗಳು ಇವುಗಳು ಒಟ್ಟಾರೆ ಅಭಿಪ್ರಾಯವನ್ನು ಹೇಗೆ ನಿರೂಪಣೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ನೋಡಿಕೊಂಡು ಕೃತಾರ್ಥರಾಗೋಣ. ಯಾಕೆ ಅಂದರೆ ಎಲ್ಲಿಯ ತನಕ ನಾವು ಜಗತ್ತು ಸತ್ಯ ಎಂದು ತಿಳಿಯದಿಲ್ಲವೋ ಅಲ್ಲಿಯ ತನಕ ನಾವು ಭಗವಂತನಲ್ಲಿ ಮಾಡುವ ಗೌರವ ಏನಿದೆ ಆ ಗೌರವ ಎನ್ನುವುದು ನಿಜವಾದದ್ದಾಗುವುದಿಲ್ಲ. ಯಾರೊಬ್ಬರು ಒಂದು ಹರಿದಿರುವ ನೋಟ್ ಕೊಟ್ಟರೆ ಎಲ್ಲಿಯ ತನಕ ಅವರು ಹರಿದಿರುವ ನೋಟು ಕೊಟ್ಟದ್ದು ಚಲಾವಣೆ ಆಗುವುದಿಲ್ಲವೋ ಅಲ್ಲಿಯ ತನಕ ತಗೊಂಡವನ ಮನಸ್ಸಿನಲ್ಲಿ ಆತಂಕ ಮತ್ತು ಉದ್ವೇಗಗಳು ಇರುತ್ತವೆ, ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೆ ಹೋಗಬಹುದು. ಆಗ ಅವನು ದಕ್ಷಿಣೆ ಕೊಟ್ಟವನ ಮೇಲಾಗಲಿ ಅಥವಾ ನೋಟನ್ನು ಬಲವಂತವಾಗಿ ತುರುಕಿದವನ ಮೇಲಾಗಲಿ ನಮಗೆ ಯಾವುದೇ ವಿಧವಾದ ಗೌರವನೂ ಇರಲ್ಲ. ಹಾಗೆಯೇ ದೇವರು ನಿರ್ಮಾಣ ಮಾಡಿದ ಜಗತ್ತು ಸತ್ಯ ಎಂಬ ನಿಶ್ಚಯ ಯಾವನಿಗೆ ಇರುವುದಿಲ್ಲವೋ ಅವನಿಗೆ ಜಗತ್ತಿನಲ್ಲಿದ್ದರೂ ಜಗತ್ತನ್ನು ಕಂಡರೂ ಜಗನ್ನಾಥನ ಬಗ್ಗೆ ಗೌರವ ಬರುವುದಿಲ್ಲ. ಜಗನ್ನಾಥನ ಬಗ್ಗೆ ಗೌರವ ಯಾವಾಗ ಬರುತ್ತದೆ ಅಂದರೆ ಅವನಿರುವ ಜಗತ್ತನ್ನು ನಾವು ಕಂಡಾಗ, ಸತ್ಯ ಎಂದು ಅರಿತಾಗ, ಅದರ ರಹಸ್ಯಗಳನ್ನು ಅರಿತು ಭಗವಂತನಿಗೆ ಮಾರು ಹೋದಾಗ ನಾವು ಏನಾಗುತ್ತದೆ ಮಾಡುವ ಭಕ್ತಿಗೆ ಒಂದು ಅರ್ಥ ಬರುತ್ತದೆ. ಹೀಗಾಗಿ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ, ಯತಃ ಯಾವ ಕಾರಣದಿಂದ ಅಸ್ಯ ಪ್ರಮಾಣ ಸಿದ್ಧವಾದ ಈ ಜಗತ್ತಿಗೆ ಜನ್ಮಾದಿ ಜನ್ಮಾದಿಗಳು ಬಂದಿದೆಯೋ ಅದೇ ಭಗವಂತನ ಲಕ್ಷಣ ಅಂತ ಸತ್ಯವಾದ ಜಗತ್ತಿನ ಸೃಷ್ಟಿಕರ್ತೃತ್ವಾದಿಗಳೇ ಭಗವಂತನ ಲಕ್ಷಣ ಅಂತ ತಿಳಿಸಿದ್ದಾರೆ. ಹೀಗಾಗಿ ನಮಗೆ ದೇವರಲ್ಲಿ ಭಕ್ತಿ ಬರಬೇಕಾದ್ರೆ, ದೇವರು ಹೇಳಿದ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ನಾವು ಏನು ತಿಳ್ಕೊಳ್ಬೇಕಂದ್ರೆ ಜಗತ್ತು ಸತ್ಯ ಎಂದು ತಿಳಿದುಕೋಬೇಕು. ಯಾವುದೇ ವಿದ್ಯಾರ್ಥಿ ಒಂದು ಟೆಸ್ಟನ್ನು ಎಕ್ಸಾಮನ್ನು ಬರೀತಾ ಇರಬೇಕಾದ್ರೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ತಿಳಿದವನು ಅದರ ಮೇಲೆ ಪರಮಶ್ರದ್ಧೆಯಿಂದ ಏನಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥವನಾಗೋದಿಲ್ಲ. ಹಾಗೆ ಜಗತ್ತು ಸತ್ಯ ಎಂದು ತಿಳಿದಾಗಲಷ್ಟೇ ಪರಮಶ್ರದ್ಧೆಯಿಂದ ಅವನು ಸತ್ಕರ್ಮಗಳನ್ನು ಮಾಡುತ್ತಾನೆ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆಯುತ್ತಾನೆ. ಆದ್ದರಿಂದ ಜಗತ್ಸತ್ಯತ್ವ ಅನ್ನುವುದು ಕೂಡ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ವಿಷ್ಣು ಸರ್ವೋತ್ತಮತ್ವಾದಿ ಪ್ರಮೇಯಗಳಂತೆ ಪೋಷಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರಮೇಯ. ಆ ನಿಟ್ಟಿನಲ್ಲಿ ನಾವು ಜಗತ್ತು ಸತ್ಯ ಎಂದು ವಾದ ಮಾಡುತ್ತೇವೆ. ಆದರೆ
ಮಾಯಾವಾದಿಗಳು ಈ ಜಗತ್ತು ಸುಳ್ಳು, ಯಾಕಂದರೆ ನೇಹ ನಾನಾಸ್ತಿ ಕಿಂಚನ ಅನ್ನುವ ಶ್ರುತಿ ಇರ್ತಕ್ಕಂಥದ್ದಾಗಿದೆ. ಶ್ರುತಿ ಏನು ಹೇಳುತ್ತದೆ? ಇಹ, ಇಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ನಾನ ಕಿಂಚನ ನಾಸ್ತಿ, ಬೇರೆಯದು ಯಾವುದೂ ಇಲ್ಲ ಅಂತ ಹೇಳ್ತಾ, ಏನಂದರೆ ಈ ಈ ಬ್ರಹ್ಮನಲ್ಲಿ ಬೇರೆಯದು ಯಾವುದೂ ಇಲ್ಲ ಅಂದರೆ ಬ್ರಹ್ಮ ಭಿನ್ನವಾದದ್ದು ಯಾವುದೂ ಇಲ್ಲ, ಅದರಿಂದ ಆತ್ಮಾತಿರಿಕ್ತವಾದದ್ದು ಯಾವುದೂ ಇಲ್ಲ, ಆದ್ದರಿಂದ ಇದೆಲ್ಲವೂ ಕೂಡ ಸುಳ್ಳು ಅಂತ ನೇಹ ನಾನಾಸ್ತಿ ಕಿಂಚನ ಅನ್ನುವ ಶ್ರುತಿಯು ಏನಾಗಿದೆ? ಆ ಬ್ರಹ್ಮನಲ್ಲಿ ಯಾವುದು ಇಲ್ಲ ಅಂದಮೇಲೆ ಈ ಜಗತ್ಗಿಗತ್ತೆಲೆ ಏನು ಯುದ್ಧ ಕಾಣ್ತಾ ಇದೆ, ಇದೆಲ್ಲ ಆರೋಪಿತವಾಗಿರ್ತಕ್ಕಂಥದ್ದಾಗಿದೆ, ಆದ್ದರಿಂದ ಇದ್ಯಾವುದೂ ಇಲ್ಲ ಅಂತ ಹೇಳಿ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅನ್ನುವ ಪ್ರಮೇಯದ ಅಡಿಯಲ್ಲೇ ಆ ತತ್ವವನ್ನೇ ಇದು ಹೇಳ್ತಾ ಇದೆ ಅಂತ ಭಾವಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ವಿಶ್ವಮಿಥ್ಯಾತ್ವವನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಶ್ರುತಿಯ ವಿರೋಧ ಬರುತ್ತಲ್ಲ. ಯಾಕಂದರೆ ವಿಶ್ವಂ ಸತ್ಯಂ ಯಚ್ಚಿಕೇತ ಅಂದ್ಬಿಟ್ಟು ವಿಶ್ವಂ ಸತ್ಯಂ, ಈ ಜಗತ್ತು ಸತ್ಯವಾಗಿದೆ ಅಂತಲೂ ಶ್ರುತಿ ಇದೆ. ಈಗ ಒಂದು ಶ್ರುತಿ ನೇಹ ನಾನಾಸ್ತಿ ಕಿಂಚನ ಅನ್ನುವುದು ವಿಶ್ವಮಿಥ್ಯಾತ್ವ ಎನ್ನುವ ಶ್ರುತಿಗೆ ಹತ್ತಿರವಾಗಿದೆ ಅಂತ ಹೇಗೆ ಹೇಳ್ತಿರೋ ಹಾಗೆ, ನೇರವಾಗಿ ಇನ್ನೊಂದು ಶ್ರುತಿ ವಿಶ್ವಂ ಸತ್ಯಂ, ಜಗತ್ತು ಸತ್ಯ ಅಂತ ಹೇಳ್ತಾ ಇದೆ. ಆದ್ದರಿಂದ ಜಗತ್ತು ಸತ್ಯ ಆಗಿರಬೇಕಲ್ವೇ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಪರರು ಏನು ಹೇಳ್ತಾರಂದರೆ, ಶ್ರುತಿಗೆ ಜಗತ್ತು ಸತ್ಯ ಅಂತ ಹೇಳೋದು ಮುಖ್ಯವಾದ ಅಭಿಪ್ರಾಯ ಅಲ್ಲ, ಅದು ಅನುವಾದ. ಈಗ ಯಾರೋ ಒಬ್ಬರನ್ನ ನಾವು ಏನಂದರೆ ಮೋಸಗಾರರು ಅಂತ ಹೇಳ್ತೇವೆ, ಅಂದರೆ ನಾವು ಅವರು ಮೋಸಗಾರರು ಅಂತ ಹೇಳುವುದು ನಮ್ಮ ಅಭಿಪ್ರಾಯ ಅಲ್ಲ, ಅವ್ರ ಬಗ್ಗೆ ಯಾರೋ ಹೇಳ್ತಾ ಇದ್ರು ಮೋಸಗಾರರು ಅಂತ, ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ಅಂತ ಉಳಿದವ್ರು ಹೇಳ್ತಾ ಇದ್ರು ಅಂತ ಹೇಳಿದಾಗ ಅದು ನಾವು ಮೋಸಗಾರರು ಅಂತ ಅವರನ್ನು ಆಪಾದನೆ ಮಾಡಿದಾಗಲ್ಲ, ಯಾರೋ ಹೇಳಿದ್ದನ್ನು ನಾವು ಅನುವಾದ ಮಾಡಿದ ಹಾಗೆ. ಆಮೇಲೆ ಮುಂದೆ ಅವ್ರು ಮೋಸಗಾರರು ಅಂತಲೇ ನಾನು ತಿಳ್ಕೊಂಡಿದ್ದೆ, ಆದರೆ ನಾನು ಅವರಿಗೆ ದುಡ್ಡು ಕಷ್ಟದಲ್ಲಿದ್ದಾಗ ಕೊಟ್ಟಾಗ ಅವ್ರು ಆಮೇಲೆ ಮತ್ತೆ ನಂಗೆ ವಾಪಸ್ ಕೊಟ್ಟಿದ್ದಾರೆ, ಆದ್ದರಿಂದ ಅವರು ಮೋಸಗಾರರೇನಲ್ಲ ಅಂತಲೂ ನಾವು ಮುಂದೆ ಆಮೇಲೆ ಹೇಳ್ಬೋದು ಬೇಕಾದ್ರೆ ನಮ್ಮ ಅನುಭವಕ್ಕೆ ಅದು ಬಂದರೆ. ಹಾಗೆಯೇ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಜಗತ್ತು ಸತ್ಯ ಎಂದು ಹೇಳುತ್ತಿದೆ. ಯಾಕೆ ಹೇಳ್ತಾ ಇದೆ? ಅದರ ಅಭಿಪ್ರಾಯ ಜಗತ್ತು ಸತ್ಯ ಅಂತ ಹೇಳುವುದಲ್ಲ, ಜಗತ್ತು ಸತ್ಯ ಎಂದು ಕೆಲವರೇನು ಹೇಳುತ್ತಿದ್ದಾರೆ ಅದು ಯಾವುದು ನಂಬಬೇಕಾಗಿಲ್ಲ, ನೇಹ ನಾನಾಸ್ತಿ ಕಿಂಚನ, ಈ ಜಗತ್ತು ಏನಾಗಿದೆ ಮಿಥ್ಯಾಭೂತವಾಗಿದೆ ಅಂತ ಹೇಳುವುದಕ್ಕೋಸ್ಕರ ವಿಶ್ವಸತ್ಯತ್ವವನ್ನು ಅನುವಾದ ಮಾಡುತ್ತೀರಿ. ಆದ್ದರಿಂದ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಯ ಅಭಿಪ್ರಾಯ ವಿಶ್ವಸತ್ಯತ್ವ ಹೇಳುವುದಲ್ಲ, ಅದು ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯಿಂದ ನಿಷೇಧ ಮಾಡಬೇಕಾದ್ರೆ ವಿಶ್ವಸತ್ಯತ್ವ ಬಂದಿರಬೇಕಲ್ವಾ, ಅದಕ್ಕೆ ಅನುವಾದ ರೂಪವಾಗಿ ವಿಶ್ವಸತ್ಯತ್ವವನ್ನು ಶ್ರುತಿಯು ಹೇಳುತ್ತಿದೆ ಅಂತ ಹೇಳ್ತಾರೆ. ಆದರೆ ವ್ಯಾಸರಾಜರ ಅದ್ಭುತವಾಗಿರ್ತಕ್ಕಂಥ ಬುದ್ಧಿಕೌಶಲವನ್ನು ನಾವಿಲ್ಲಿ ಕಾಣಬಹುದು. ಅವ್ರು ಹೇಳ್ತಾರೆ, ಅಲ್ಲ ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಮಿಥ್ಯಾತ್ವ ನಿಷೇಧ ಮಾಡಬೇಕು, ಅದಕ್ಕೆ ಮೊದಲು ಜಗತ್ತು ಪ್ರಾಪ್ತ ಆಗಬೇಕಲ್ವಾ ಸತ್ಯ ಅಂತ, ಸತ್ಯ ಅಂತ ಪ್ರಾಪ್ತ ಆದರೆ ಆ ಸತ್ಯತ್ವವನ್ನು ನಿಷೇಧ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಏನಾಗಿದೆ ಅಂದರೆ ಆ ಏನು ಪ್ರತ್ಯಕ್ಷದಿಂದ ಪ್ರಾಪ್ತವಾದ ಸತ್ಯತ್ವವನ್ನು ಏನು ವಿಶ್ವಂ ಸತ್ಯವನ್ನು ಶ್ರುತಿ ಅನುವಾದ ಮಾಡ್ತಾ ಇದೆ ಅದನ್ನು ಮಿಥ್ಯಾತ್ವ ಶ್ರುತಿಯು ವಿಶ್ವಮಿಥ್ಯಾತ್ವ ಶ್ರುತಿಯು ನಿಷೇಧ ಮಾಡ್ತಾ ಇದೆ ಅಂತ ಹೀಗೆ ಹೇಳ್ತಾರೆ. ವ್ಯಾಸರಾಜರು ಹೇಳ್ತಾರೆ, ಹಾಗ್ಯಾಕೆ ವಿಶ್ವಸತ್ಯತ್ವ ಶ್ರುತಿಯನ್ನು ಅನುವಾದಕ ಅಂತ ಹೇಳಬೇಕು, ವಿಶ್ವಮಿಥ್ಯಾತ್ವ ಶ್ರುತಿಯನ್ನೇ ಅನುವಾದಕ ಅಂತ ಹೇಳೋಣ. ವಿಶ್ವಮಿಥ್ಯಾತ್ವ ಶ್ರುತಿಯು ಕೂಡ ಜಗತ್ತಿಗೆ ಮಿಥ್ಯಾತ್ವವನ್ನು ಹೇಳಬೇಕು ಅಂತೇನಲ್ಲ, ಯಾರೋ ಮಿಥ್ಯಾತ್ವ ಹೇಳ್ತಾ ಇದ್ದಾರಲ್ಲ ಅದನ್ನು ನಿಷೇಧ ಮಾಡುವುದಕ್ಕೋಸ್ಕರ ಮಿಥ್ಯಾತ್ವವನ್ನು ಹೇಳಿ ನಿಷೇಧ ಮಾಡುತ್ತದೆ ಅಂತ ಯಾಕನ್ನಬಾರದು? ಯಾಕೆ ಅಂದರೆ ವಿಜ್ಞಾನವಾದಿಗಳು ಮೊದಲಾದವರು ವಿಜ್ಞಾನ ಒಂದೇ ಸತ್ಯ, ಎಲ್ಲವೂ ಮಿಥ್ಯ, ಜಗತ್ತೆಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಹೀಗೆ ವಿಜ್ಞಾನವಾದಿಗಳು, ಬೌದ್ಧ ಮತದಲ್ಲಿ ಒಂದು ಪಂಗಡವಾಗಿರ್ತಕ್ಕಂಥ ವಿಜ್ಞಾನವಾದಿಗಳು ವಿಜ್ಞಾನಾತಿರಿಕ್ತವಾದದ್ದೆಲ್ಲ ಸುಳ್ಳು ಅಂದಮೇಲೆ ಜಗತ್ತು ಸುಳ್ಳು ಅಂತೇನು ಹೇಳ್ತಾರೆ, ಅವರು ಹೇಳಿದ ಜಗತ್ತು ಸುಳ್ಳು ಅನ್ನುವುದನ್ನು ನೇಹ ನಾನಾಸ್ತಿ ಕಿಂಚನ ಎಂಬ ಶ್ರುತಿಯು ಅನುವಾದ ಮಾಡ್ತಾ ಇದೆ. ಆ ಅನುವಾದ ಮಾಡ್ತಾ ಇರುವುದನ್ನು ಜಗತ್ತು ಸುಳ್ಳು ಅಂತ ಕೆಲವರು ಹೇಳ್ತಾರೆ, ಆದರೆ ಆ ಜಗತ್ತು ಸುಳ್ಳಲ್ಲ, ಜಗತ್ತು ಸತ್ಯ ಅಂತ ಜಗತ್ ಮಿಥ್ಯಾತ್ವವನ್ನು ನಿಷೇಧ ಮಾಡಲಿಕ್ಕೆ ವಿಶ್ವಮಿಥ್ಯಾತ್ವ ಶ್ರುತಿ ಇದೆ ಅಂತಲೂ ಯಾಕಾಗಬಾರ್ದು? ಆದ್ದರಿಂದ ಅಲ್ಲಿ
ಜಗತ್ತು ಸುಳ್ಳು ಅಂತ ನಿರ್ವಿವಾದವಾಗಿ ಹೇಳ್ತೇವೆ ಅಂದ್ರೆ ಅದು ಸಿದ್ಧ ಆಗಲ್ಲ, ಪರಸ್ಪರ ವಿರೋಧ ಬರುತ್ತದೆ. ಮತ್ತೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಏನು ಇರ್ತಕ್ಕಂಥದ್ದಾಗಿದೆ, ಇದು ಪ್ರತ್ಯಕ್ಷ ಸಿದ್ಧವಾದ್ರಿಂದ ಅಬಾಧ್ಯವಾಗಿದೆ, ಅದರಿಂದ ಬಲಿಷ್ಠ ಆಗಿದೆ. ಅದರಿಂದ ಬಲಿಷ್ಠವಾದ್ರಿಂದ ಇದು ಅಬಾಧ್ಯತ್ವ ಶ್ರುತಿ ಏನಿದೆ, ಇದು ಇದನ್ನ ಇದರಿಂದ ಬಾಧವನ್ನ ಮಿಥ್ಯಾತ್ವಕ್ಕೆ ಬಾಧವನ್ನ ಹೇಳಬೇಕಲ್ಲ, ಅದಕ್ಕೆ ನಿಷೇಧಕ್ಕೋಸ್ಕರವಾಗಿ ಏನು ಮಾಡ್ತಾ ಇದೆ, ವಿಶ್ವಮಿಥ್ಯಾತ್ವ ಶ್ರುತಿ ಆ ಭಾಗವನ್ನು ಹೇಳ್ತಾ ಇದೆ ಅಂತ ಯಾಕಾಗಬಾರ್ದು ಅಂತ ವ್ಯಾಸರಾಜರು ಪ್ರತಿವಾದಿಗಳನ್ನು ಕುರಿತು ಕೇಳ್ತಾ ಇದ್ದಾರೆ. ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಅಷ್ಟೇ ಯಾಕೆ, ಇಡೀ ನಮ್ಮ ವೈದಿಕ ಪರಂಪರೆಯಲ್ಲಿ ಯಾವುದನ್ನು ಒಪ್ಪಬೇಕಾದರೂ ಕೂಡ ನೀನು ಚರ್ಚೆ ಮಾಡಿ ಒಪ್ಪು, ಅಂಧಶ್ರದ್ಧೆ ಯಾವತ್ತೂ ಕೂಡ ಒಳ್ಳೆಯದಲ್ಲ, ಹಠಮಾರಿತನ ಪೂರ್ವಾಗ್ರಹ ಯಾವತ್ತೂ ಒಳ್ಳೆಯದಲ್ಲ, ಚೆನ್ನಾಗಿ ಚರ್ಚೆ ಮಾಡಿ ಈ ಮತವನ್ನು ನೀನು ಅಭಿಪ್ರಾಯವನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವನಾಗು ಅಂತ ಹೇಳ್ತಾರೆ. ಆ ಕೆಲಸವನ್ನು ಆನಂದತೀರ್ಥ ಭಗವತ್ಪಾದರು, ಜಯತೀರ್ಥರು, ವ್ಯಾಸರಾಜರು, ವಿಜಯೇಂದ್ರರು ಇಂಥ ಕಾರ್ಯವನ್ನು ಮಾಡಿದ್ದಾರೆ. ನಾನು ಆ ವಾಕ್ಯವನ್ನು ಓದ್ತೇನೆ. ಕಿಂಚ ಏವಂ ನೇಹನಾನಾ ಇತಿ ಶ್ರುತಿರೇವ ವಿಶ್ವಂ ಸತ್ಯಂ ಇತಿ ಅಬಾಧ್ಯತ್ವ ರೂಪ ಬಾಧ ನಿಷೇಧಾಯ ವಿಜ್ಞಾನವಾದಾದಿ ಪ್ರಾಪ್ತ ವಿಶ್ವಬಾಧ ಅನುವಾದಿನಿ ಕಿಂನ ಸ್ಯಾತ್. ಯಾಕೆ ನೇಹನಾನಾ ಅನ್ನೋ ಶ್ರುತಿಯ ಅನುವಾದಕ ಆಗಬಾರ್ದು? ನೀನು ವಿಶ್ವಸತ್ಯತ್ವ ಶ್ರುತಿಯ ಅನುವಾದಕ, ಪ್ರತ್ಯಕ್ಷ ಪ್ರಾಪ್ತವಾದ ಸತ್ಯತ್ವವನ್ನು ಹೇಳುವುದರಿಂದ ಅನುವಾದಕ, ಅದನ್ನು ನಿಷೇಧ ಮಾಡಕ್ಕೆ ನೇನಾಸ್ತಿ ಕಿಂಚನ ಅನ್ನೋ ಶ್ರುತಿ ಬಂದಿದೆ ಅಂತ ಹೇಳ್ತೀಯ, ಹಾಗೆ ಯಾಕೆ ಆಗಬೇಕು, ಹೀಗ್ಯಾಕೆ ಆಗಬಾರ್ದು? ನೇನಾಸ್ತಿ ಕಿಂಚನ ಅನ್ನೋ ಶ್ರುತಿಯೇ ಮಿಥ್ಯಾತ್ವದ ಅನುವಾದಕ ಆಗಿದೆ, ಅದನ್ನು ವಿಶ್ವಸತ್ಯ ಅನ್ನೋ ಶ್ರುತಿಯು ನಿಷೇಧ ಮಾಡ್ತಾ ಇದೆ ಅಂತ ಯಾಕಾಗಬಾರ್ದು? ಆದ್ದರಿಂದ ನೀನು ಹೇಳಿದ ಜಗನ್ ಮಿಥ್ಯಾತ್ವ ಸಿದ್ಧಿಸುವುದಿಲ್ಲ, ಅದಕ್ಕೆ ವಿರುದ್ಧವಾದ ಪ್ರಮಾಣಗಳು ಇರುವುದರಿಂದ ಅಂತ ಒಂದು ಸವಾಲನ್ನು ಅವರಿಗೆ ಒಪ್ತಾ ಇರತಕ್ಕಂಥವರಾಗಿದ್ದಾರೆ. ಮತ್ತೆ ವಿಜಯೇಂದ್ರ ಗುರು ಸಾರ್ವಭೌಮರು ಹೇಳ್ತಕ್ಕಂಥವರಾಗ್ತಾರೆ, ಇನ್ನೊಂದು ಅರ್ಥವನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ವಿಶ್ವಂ ನಿಜವಾಗಿ ನೋಡಕ್ಕೆ ಹೋದ್ರೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಏನಿದೆ ಅದು ಜಗತ್ತು ಮಿಥ್ಯ ಅಲ್ಲ ಅಂತ ಮಿಥ್ಯಾತ್ವ ನಿಷೇಧಕವಾಗಿ ಹೊರಟಿಲ್ಲ, ಇಷ್ಟೇ ಹೇಳ್ತಾ ಇದೆ. ವಿಶ್ವಂ ಸತ್ಯಂ, ಜಗತ್ತು ಸತ್ಯ ಅಂತಾನೆ ಆಗ್ತಾ ಇರ್ತಕ್ಕಂಥದ್ದಾಗಿದೆ. ಆದರೆ ನ್ಯಾಯಮತದಲ್ಲಿ ತಮಶ್ಶಬ್ದವನ್ನು ಹೇಳಿದಾಗ ತಮಸ್ಸು ಅಂದ್ರೇನು, ಅದು ಪ್ರಕಾಶ ಅಭಾವ ರೂಪ ಅಂತ. ತಮಶ್ಶಬ್ದ ಅನ್ನೋದು ಪ್ರಕಾಶ ಅಭಾವ ರೂಪವಾಗಿರ್ತಕ್ಕಂಥ ಅರ್ಥದಲ್ಲಿ ಪರ್ಯವಸಾನ ಆಗುತ್ತೆ. ನ್ಯಾಯಮತ ಬಿಟ್ಟು ಎಲ್ಲ ಮತಗಳನ್ನು ತೆಗೆದುಕೊಂಡರೂ ಕೂಡ, ವೈದಿಕವಾದ ಎಲ್ಲ ಮತಗಳನ್ನು ತೆಗೆದುಕೊಂಡರೂ ಕೂಡ, ಪ್ರಳಯ ಅಂದರೆ ಏನಂತ ಅರ್ಥ, ಪ್ರಳಯ ಅಂದರೆ ಯಾವ ವಸ್ತುಗಳು ಇಲ್ಲದಿರುವ ಅವಸ್ಥೆ ಅಂತ ನಿಷೇಧ ರೂಪನೇ ಆಗಿರುತ್ತೆ. ಎಲ್ಲ ವಸ್ತುಗಳ ಧ್ವಂಸ ಆಗಿರುವ ಸಂದರ್ಭ ಅಂದರೆ ಅದು ನಿಷೇಧ ರೂಪವೇ ಆಗಿರುತ್ತೆ ಎಲ್ಲ ಮತಗಳಲ್ಲಿ. ಹಾಗೆಯೇ ಸತ್ಯತ್ವ ಅಂತ ಹೇಳಿದಾಗ ಅದು ಒಟ್ಟಾರೆ ಏನಂತಾಯಿತು, ಮಿಥ್ಯಾತ್ವ ಇಲ್ಲ, ಜಗತ್ತು ಸತ್ಯ ಅಲ್ಲ ಅಂದರೆ ಜಗತ್ತಿನಲ್ಲಿ ಮಿಥ್ಯಾತ್ವ ಇಲ್ಲ ಅಂತ ನಿಷೇಧ ಪರನೂ ಆಗಬಹುದು. ಆದ್ದರಿಂದ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಯು ನಿಷೇಧ ಪರ ಅಂತಾನೂ ನಾವು ಅರ್ಥೈಸಬಹುದು ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ. ಆದ್ದರಿಂದ ಯಾಕೆ ಮಿಥ್ಯಾತ್ವ, ಜಗತ್ ಮಿಥ್ಯಾನೇ ಆಗಬೇಕು, ಜಗತ್ ಸತ್ಯವೂ ಆಗಬಹುದು ಅಂತ ಹೇಳಿ ಅದನ್ನು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆಮೇಲೆ ವ್ಯಾಸರಾಜರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ವಾದವನ್ನು ಮುಂಡಿಸ್ತಾ ಇರ್ತಕ್ಕಂಥವರಾಗ್ತಾರೆ. ಏನೋ ಜಗತ್ತೆಲ್ಲ ಮಿಥ್ಯಾ ಅಂತ ಹೇಳಕ್ಕೆ ಹೋಗಿ ಪ್ರತ್ಯಕ್ಷವು ಕಣ್ಣಿಗೆ ಕಾಣತಕ್ಕಂಥದ್ದನ್ನೇ, ಕಣ್ಣಿಗೆ ಏನು ಕಾಣುತ್ತೆ ಅದರ ಸತ್ಯತ್ವವನ್ನೇ ಆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಅನುವಾದ ಮಾಡ್ತಾ ಇದೆ, ಅದನ್ನು ನೇಹ ನಾನಸ್ತಿ ಕಿಂಚನ ಅನ್ನೋ ಶ್ರುತಿ ನಿಷೇಧ ಮಾಡ್ತಾ ಇದೆ ಅಂತ ನೀನು ವಿಶ್ವಮಿಥ್ಯಾತ್ವನ ಸಾಧನೆ ಮಾಡ್ತೀಯ. ಸಾಧನೆ ಮಾಡಿದರೂ ಎಲ್ಲವೂ ಮಿಥ್ಯ ಆಗಬೇಕು ಅಂತಿಲ್ಲ. ಸರಿ, ಯಾವಾಗ ಅನುವಾದಕ್ಕಾಗತ್ತೆ? ಬೇರೆ ಪ್ರಮಾಣದಿಂದ ಸಿದ್ಧವಾದದ್ದನ್ನು ಹೇಳಿದಾಗ ಅನುವಾದಕ್ಕಾಗತ್ತೆ. ಕಣ್ಣು ಮೊದಲಾದವುಗಳಿಗೆ ಕಾಣುವ ಘಟ ಸತ್ಯತ್ವ, ಪಟ ಸತ್ಯತ್ವ, ಕುಡ್ಯ ಸತ್ಯತ್ವ ಮೊದಲಾದವುಗಳು ಏನಿದೆ ಅದು ಪ್ರತ್ಯಕ್ಷಾದಿಗಳಿಂದ ಕಾಣುವುದರಿಂದ ಪ್ರತ್ಯಕ್ಷಕ್ಕೆ ಕಂಡದ್ದನ್ನೇ ಶ್ರುತಿ ಹೇಳುತ್ತದೆ. ಆದ್ದರಿಂದ ಆ ಭಾಗದಲ್ಲಿ ವಿಶ್ವಸತ್ಯತ್ವವನ್ನು ಏನು ಮಾಡ್ಬೋದು, ಆ ಶ್ರುತಿಯು ಅನುವಾದ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಪ್ರತ್ಯಕ್ಷದಿಂದ ಕಾಣುವುದಷ್ಟೇ ಎಲ್ಲ ಪ್ರಪಂಚವಲ್ಲ. ಧರ್ಮ,
ಅಧರ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ, ಶ್ರದ್ಧೆ, ಇವುಗಳೆಲ್ಲ ಏನಿರ್ತಕ್ಕಂಥದ್ದಾಗಿದೆ, ಇವುಗಳು ಯಾವುದು ಕಣ್ಣಿಗೆ ಕಾಣುವುದಲ್ಲ. ಎಲ್ ಬ್ರಹ್ಮನಿಗಿಂತ ಅತಿರಿಕ್ತವಾದ ಎಲ್ಲವೂ ಸುಳ್ಳು ಅಂದಮೇಲೆ ಧರ್ಮ, ಅಧರ್ಮ, ಪಾಪ, ಪುಣ್ಯ, ಸ್ವರ್ಗ, ನರಕ ಎಲ್ಲವೂ ಸುಳ್ಳಾಗಬೇಕು. ಎಲ್ಲವೂ ಸುಳ್ಳಾಗಲಿಲ್ವಲ್ಲ, ಪ್ರತ್ಯಕ್ಷದಿಂದ ಯಾವುದು ಕಾಣುತ್ತದೋ ಅದನ್ನು ಶ್ರುತಿ ಅನುವಾದ ಮಾಡುತ್ತಂದರೆ ಅಷ್ಟು ಭಾಗ ಮಾತ್ರ ಏನಾಗ್ಬೋದು, ಮಿಥ್ಯ ಆದೀತೋ ಏನೋ. ಆದರೆ ಕಣ್ಣಿಗೆ ಕಾಣದ ಪಾಪ ಪುಣ್ಯಾದಿಗಳು, ಧರ್ಮ ಅಧರ್ಮಾದಿಗಳು ಏನಾಗಿದೆ, ಅವುಗಳು ಪ್ರತ್ಯಕ್ಷದಿಂದ ಕಂಡವಲ್ಲ. ಆದ್ದರಿಂದ ಆ ಭಾಗದಲ್ಲಿ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೆ ಅನುವಾದಕತ್ವ ಇಲ್ಲ. ಅಂದಮೇಲೆ ಅಷ್ಟಾದರೂ ಸತ್ಯವಾಗಿ ನಿಲ್ಲಬೇಕಲ್ವಾ? ಅಂದಮೇಲೆ ಎಲ್ಲವೂ ಸುಳ್ಳು ಅನ್ನುವುದು ನಿನ್ನ ಅಭಿಪ್ರಾಯ ಸಿದ್ಧಿಸಲಿಲ್ಲ ಎಂದಾಗುತ್ತದೆ ಅಂತ ಹೇಳಿ ಆ ಅವನ ವಾದದಲ್ಲಿ ಏನು ಇರತಕ್ಕಂಥದ್ದಾಗಿದೆ, ಆ ದೊಡ್ಡ ದೋಷ, ತಾನು ಹೇಳಿದ ಪ್ರತಿಜ್ಞೆಯ ಎಲ್ಲ ಭಾಗವನ್ನು ಅದು ಆವರಿಸುವುದಿಲ್ಲ ಅನ್ನುವ ದೋಷ ಏನಿದೆ, ಅದನ್ನು ವ್ಯಾಸರಾಜರು ಎತ್ತಿ ಹಿಡಿಯುತ್ತಾ ಇದ್ದಾರೆ. ಕಿಂಚ ಧರ್ಮ ಅಧರ್ಮ ಸ್ವರ್ಗ ನರಕಾದೇಹಿ ನ ಪ್ರತ್ಯಕ್ಷಾದಿನ ಪ್ರಾಪ್ತಿ. ಅದು ಪ್ರತ್ಯಕ್ಷದ ಪ್ರಾಪ್ತಿಯಾಯಿತು ಅಂತ ಹೇಳಕ್ಕೆ ಬರಲ್ಲ. ಅಂದಮೇಲೆ ಆ ಭಾಗದಲ್ಲಿ ಅನುವಾದಕತ್ವ ಇಲ್ಲ. ಅಂದ ಮೇಲೆ ಏನಾಯಿತು, ಅದನ್ನು ನಿಷೇಧ ಮಾಡಲು ಶ್ರುತಿ ಹೊರಟಿದೆ ಎಂದು ಹೇಳಲು ಆಗುವುದಿಲ್ಲ. ಆದ್ದರಿಂದ ಅವುಗಳೆಲ್ಲವೂ ಸತ್ಯವಾಗಿಯೇ ಉಳಿಯುತ್ತದಲ್ಲವೇ, ಅದರಿಂದ ಬ್ರಹ್ಮನಿಗಿಂತ ಅತಿರಿಕ್ತವಾದ ಅನೇಕ ವಸ್ತುಗಳು ಸತ್ಯವಾಗಿಯೇ ಇರುತ್ತದೆ ಎಂದಾಯಿತು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ವ್ಯಾಸರಾಜರು ಇಷ್ಟು ಮಾತನ್ನು ಹೇಳಿದ್ರೆ ವಿಜಯೀಂದ್ರರು ಮತ್ತೊಂದೆಜ್ಜೆ ಮುಂದೆ ಹೋಗಿ ಅದರ ವಾದದ ಬದಿಯಲ್ಲಿರುವ ಅನೇಕ ಸ್ವರೂಪಗಳನ್ನು ತೋರಿಸಿಕೊಡ್ತಾರೆ. ಯದ್ಯಪಿ ಪ್ರತ್ಯಕ್ಷದಿಂದ ಪಾಪ ಪುಣ್ಯ ಸ್ವರ್ಗ ನರಕ ಇವುಗಳು ಗೊತ್ತಾಗುವುದಿಲ್ಲ, ಪ್ರತ್ಯಕ್ಷದಿಂದ ಗೊತ್ತಾಗುವುದಿಲ್ಲ. ಆದರೆ ಪ್ರತ್ಯಕ್ಷದಿಂದ ಗೊತ್ತಾಗದೇ ಇದ್ದರೂ ಕೂಡ ಪಾಪ ಪುಣ್ಯ ಸ್ವರ್ಗ ನರಕ ಮೊದಲಾದವುಗಳು ಅನುಮಾನದಿಂದ ಗೊತ್ತಾಗ್ಬೋದು. ಯಾಕೆ ಅನುಮಾನ ಅಥವಾ ಊಹೆ ಮೊದಲಾದವುಗಳಿಂದ ಹೇಗೆ ಗೊತ್ತಾಗಬಹುದು ಅಂತ ಹೇಳ್ತೇವೆ ಅಂದರೆ, ಇವನು ಸುಖಿಯಾಗಿದ್ದಾನೆ ಪುಣ್ಯವಂತನಾದ್ದರಿಂದ, ಹೇಗೆ ಪುಣ್ಯವಂತರಾಗಿರ್ತಕ್ಕಂಥ ಇತರರೂ ಸುಖವಾಗಿದ್ದಾರೋ ಹಾಗೆ ಅಂತ ಅನುಮಾನವನ್ನಂತೂ ಮಾಡಬಹುದಲ್ವಾ? ಈ ರೀತಿ ಊಹೆಯನ್ನು ಮಾಡಿ ಯಾರ್ಯಾರು ಪುಣ್ಯವಂತರಿರ್ತಾರೋ ಅವರವರು ಸುಖಿಗಳಾಗಿರ್ತಾರೆ ಅನ್ನೋ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಪ್ರತೀತಿ, ಆ ವೈದಿಕ ಬೆಂಬಲ ಇರತಕ್ಕಂಥ ಪ್ರತೀತಿ ಏನಿದೆ ಅದಕ್ಕೆ ಅನುಗುಣವಾಗಿ ಏನಾಗ್ಬೋದು ಅಂದರೆ ಸ್ವರ್ಗ ನರಕ ಮೊದಲಾದವುಗಳು ಕೂಡ ಅನುಮಾನದಿಂದ ಸಿದ್ಧ ಆಗ್ಬೋದು. ಹೇಗೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟಿದ್ದರಿಂದ ಇವನು ನಾಯಿಯ ಜನ್ಮವನ್ನು ಪಡೆದಿದ್ದಾನೆ ಎಂದು ಹೇಳಲಾಗುತ್ತಿದೆಯೋ, ಹಾಗೆ ಈ ವ್ಯಕ್ತಿಯೂ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತಾ ಇರುವುದರಿಂದ ಇವನು ನರಕಕ್ಕೆ ಹೋಗುತ್ತಾನೆ ಅಂತ ಹೇಳು ಕೂಡ ಅನುಮಾನಾದಿಗಳಿಂದ ಆಗ್ಬೋದು. ಅದರಿಂದ ಅನುಮಾನಾದಿಗಳಿಂದಲೂ ಕೂಡ ಪಾಪ ಪುಣ್ಯ ಸ್ವರ್ಗ ನರಕ ಇವುಗಳು ಪ್ರಾಪ್ತವಾಗ್ತಾ ಇರತಕ್ಕಂಥದ್ದಾಗುತ್ತದೆ. ಅದನ್ನು ನ್ಯಾಯಕುಸುಮಾಂಜಲಿ ಗ್ರಂಥದಲ್ಲಿ ಮೊದಲ ಭಾಗದಲ್ಲಿ ಹೇಳಿದ್ದಾರೆ ಅಂತ ವಿಜಯೇಂದ್ರರು ಉಲ್ಲೇಖ ಮಾಡ್ತಾರೆ. ಸಾಪೇಕ್ಷತ್ವಾತ್ ಅನಾದಿತ್ವಾತ್ ವೈಚಿತ್ರ್ಯಾತ್ ವಿಶ್ವವೃತ್ತಿತಃ ಪ್ರತ್ಯಾತ್ಮ ನಿಯಮಾತ್ ಭುಕ್ತೇ ಅಸ್ತಿ ಹೇತು ಅಲೌಕಿಕ ಅಂತ ಹೇಳ್ತಾ ಅಲೌಕಿಕವಾಗಿರ್ತಕ್ಕಂಥ ಹೇತು ಇದೆ ಅಂದರೆ ಅಲೌಕಿಕವಾದ ವಸ್ತುವನ್ನು ಸಾಧನೆ ಮಾಡತಕ್ಕಂಥ ಒಂದು ಹೇತು ಏನಿದೆ ಅದು ಇರತಕ್ಕಂಥದ್ದಾಗಿದೆ. ವೈಚಿತ್ರ ಕಾಣ್ತಾ ಇರುವುದರಿಂದ, ಅನಾದಿತ್ವ ಕಾಣ್ತಾ ಇರುವುದರಿಂದ, ಏನಂದರೆ ಪ್ರತ್ಯಾತ್ಮ ನಿಯಮಾತ್ ಒಬ್ಬೊಬ್ಬ ಜೀವರಿಗೆ ಒಂದೊಂದು ರೀತಿಯಾಗಿ ಒಬ್ಬರು ಸುಖ ಪಡ್ತಾ ಇರ್ತಾರೆ, ಇನ್ನೊಬ್ಬರು ದುಃಖ ಪಡ್ತಿರ್ತಾರೆ, ಅಂದಮೇಲೆ ಅದಕ್ಕೆ ಅನುಗುಣವಾದ ಪಾಪ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಪುಣ್ಯ ಅದು ಇದ್ದೇ ಇರಬೇಕು ಅಂತ ನಾವು ಅನುಮಾನವನ್ನು ಮಾಡಬಹುದು ಅಂತ ನ್ಯಾಯಕುಸುಮಾಂಜಲಿ ಗ್ರಂಥದಲ್ಲಿ ಹೇಳಿರುವುದರಿಂದ ಅನುಮಾನದಿಂದಲೂ ಕೂಡ ಅದು ಪ್ರಾಪ್ತ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಏನೋ ನಿಜ. ಆದರೆ ಏನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆಂದರೆ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಎಲ್ಲಿ ನಿಷೇಧ ಮಾಡ್ತಾ ಇದೆಯೋ ಅಲ್ಲಿ ಪ್ರಾಪ್ತ ಆಗಿಲ್ಲ. ಸ್ವರ್ಗ ನರಕ ಧರ್ಮಾಧರ್ಮಾದಿಗಳು ಅನುಮಾನದಿಂದ ಪ್ರಾಪ್ತ ಆಗಿರ್ಬೋದು, ಆದರೆ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಬ್ರಹ್ಮನಲ್ಲಿ ಯಾವುದೇ ವಿಧವಾದ ಪ್ರಪಂಚವೂ ಇಲ್ಲ ಅಂತ ಬ್ರಹ್ಮನಲ್ಲಿ ಏನು ಮಾಡ್ತಾ ಇರತಕ್ಕಂಥದ್ದಾಗಿದೆ, ಆ ಪಾಪ ಪುಣ್ಯ ಸ್ವರ್ಗ ನರಕ ಇವುಗಳು ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಅದು ಅನುಮಾನದಿಂದ ಪ್ರಾಪ್ತ ಆಗಿಲ್ಲ. ಆದ್ದರಿಂದ ವ್ಯಾಸರಾಜರು ಹೇಳಿದ್ದೇನಿದೆ ಅಂದರೆ ಸ್ವರ್ಗ ನರಕ ಪಾಪ ಪುಣ್ಯಗಳು ಯಾವತ್ತೂ ಪ್ರತ್ಯಕ್ಷ ಅಥವಾ ಅನುಮಾನದಿಂದ ಸಿದ್ಧ ಆಗುವುದಿಲ್ಲ ಅಂತ ಏನು ಹೇಳಿದೆ ಅದು ಸರಿಯಾದ್ದೇ ಆಗಿದೆ.
ತರ್ಕಶಾಸ್ತ್ರದ ನೆಲೆಗಟ್ಟನ್ನು ಇಟ್ಕೊಂಡ್ರೂ ಕೂಡ ಪ್ರಾಸಂಗಿಕವಾದ ಪ್ರಸ್ತುತವಾದ ಸಂದರ್ಭ ಅಂತ ವಿಶ್ಲೇಷಿಸಿಕೊಂಡಾಗ ಅಲ್ಲಿ ಅವುಗಳ ಸಾಧ್ಯತೆ ಇಲ್ಲದಿರುವುದರಿಂದ ವ್ಯಾಸರಾಜರು ಹೇಳಿದ್ದು ಪ್ರತ್ಯಕ್ಷಾದಿಗಳಿಂದ ಅವುಗಳ ಪ್ರಾಪ್ತಿ ಆಗಿಲ್ಲ ಅನ್ನೋದು ಸುಸ್ಥಿರವಾಗಿ ಇರತಕ್ಕಂಥದ್ದಾಗಿದೆ ಅಂತ ಹೇಳಿ ಅದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಅಲ್ಲ, ವಿಶೇಷ ಮತ್ತು ವಿಜಯೀಂದ್ರರು ಇದನ್ನು ಸ್ವಲ್ಪ ಮುಂದುವರಿಸಿಕೊಂಡು ಹೇಳ್ತಾರೆ, ಅನುಮಾನ ವಿಶೇಷೇಣ ಬ್ರಹ್ಮಣ್ಯಪಿ ಪ್ರಸಕ್ತಿ ಸಂಭವತಿ ಇತಿ ನ ವಾಚ್ಯಂ. ಅಲ್ಲ, ಸಾಧಾರಣ ಅನುಮಾನದಿಂದ ಬ್ರಹ್ಮನಲ್ಲಿ ಸಾಧ್ಯ ಆಗಲ್ಲ, ಆದರೆ ಅನುಮಾನ ವಿಶೇಷದಿಂದ ಬ್ರಹ್ಮನಲ್ಲೂ ಕೂಡ ಪಾಪ ಪುಣ್ಯ ಸ್ವರ್ಗ ನರಕ ಇವುಗಳ ಸದ್ಭಾವದ ಪ್ರಸಕ್ತಿಯನ್ನು ಹೇಳ್ಬೋದಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆಂದರೆ ವೇದದ ಬೆಂಬಲವಿಲ್ಲದ ಕೇವಲ ಅನುಮಾನದಿಂದ ನಾನು ಸಾಧನೆ ಮಾಡ್ತೇನೆ ಅಂತ ಹೋದರೆ ಆಗ ಪ್ರಸಕ್ತ ಇಲ್ಲ, ಆದ್ದರಿಂದ ಅಪ್ರಸಕ್ತಸ್ಯ ಪ್ರತಿಷೇಧತ್ವಸ್ಯ ಉಚ್ಛೇದ ಪ್ರಸಂಗ. ಆದ್ದರಿಂದ ಅಪ್ರಸಕ್ತವಾದದ್ದೇನಿದೆ ಅದನ್ನು ಪ್ರತಿಷೇಧ ಮಾಡುವುದು ಎಂದಾಗುತ್ತದೆ, ಆದ್ದರಿಂದ ಹೀಗೆ ಹೇಳಬಾರದು ಅಂತ ಹೇಳಿ ಅದನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಮತ್ತೆ ಅಲ್ಲ, ಹಾಗೆ ಭಗವಂತನಲ್ಲಿ ನಿಷೇಧಾನ ಅನುಮಾನಾದಿಗಳಿಂದ ಮಾಡಲಿಕ್ಕೆ ಬರಲ್ಲ, ಯಾತ್ರಿಂದಲೂ ಮಾಡಲಿಕ್ಕೆ ಬರಲ್ಲ ಅಂತ ಹೇಳೋದಾದರೆ ಪ್ರತಿವಾದಿಗಳು ನಮಗೆ ಇನ್ನೊಂದು ಪ್ರಶ್ನೆ ಹಾಕ್ಬೋದು ವಾದದಲ್ಲಿ. ಭಗವಂತನಲ್ಲಿ ಪಾಪ ಪುಣ್ಯ ಸ್ವರ್ಗ ನರಕ ಮೊದಲಾದವುಗಳ ಪ್ರಸಕ್ತಿ ಇಲ್ಲ, ಆದ್ದರಿಂದ ಭಗವಂತನಲ್ಲಿ ಅವುಗಳ ನಿಷೇಧ ಇಲ್ಲ, ಅಂದರೆ ಅಲ್ಲಿ ಅವುಗಳಿಗೆ ಮಿಥ್ಯಾತ್ವವನ್ನೇ ಹೇಳಕ್ಕೆ ಬರಲ್ಲ, ಪ್ರಸಕ್ತಿಯೇ ಇಲ್ಲ ಆದ್ದರಿಂದ ಅಂತ ಹೇಳಿದ್ರಲ್ಲ. ಹಾಗಾದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತೇವೆ. ನಿರ್ಗುಣ ಅಂದರೆ ಏನು? ನಿರ್ಗುಣ ಅಂದರೆ ಭಗವಂತನಲ್ಲಿ ಗುಣ ಇಲ್ಲ ಅನ್ನುವುದನ್ನು ದ್ವೈತಿಗಳಾದ ನಾವಂತೂ ಒಪ್ಪುವುದಿಲ್ಲ. ಹಾಗಾದರೆ ನಿರ್ಗುಣ ಅನ್ನೋ ಶ್ರುತಿಗೆ ಏನಂತ ಅರ್ಥ? ನಿರ್ಗುಣ ಅಂದರೆ ಹೇಯವಾಗಿರ್ತಕ್ಕಂಥ ಗುಣಗಳು, ಟೀಕೆಗೆ ಒಳಗಾಗತಕ್ಕಂಥ ಗುಣಗಳೇನಿದೆ ಆ ಗುಣಗಳು ಇಲ್ಲ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ. ಭಗವಂತನು ಚೈತನ್ಯವುಳ್ಳವನಾಗಿದ್ದಾನೆ, ಎಲ್ಲವನ್ನೂ ನೇರ ಕಾಣುವವನಾಗಿದ್ದಾನೆ, ಮತ್ತೆ ನಿರ್ಗುಣಶ್ಚ ಹೇಯವಾದ ಗುಣಗಳು ಇಲ್ಲದವನು, ಅಂದರೆ ದೋಷವನ್ನು ತಂದೊಡ್ಡುವ ಗುಣಗಳೇನಿದೆ ಆ ಗುಣಗಳು ಇಲ್ಲದವನು ಅಂತ ನಿಷೇಧ ಮಾಡಿದ್ದೀರಲ್ಲ, ಅದೇಗೆ ಮಾಡಿದ್ದೀರಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಕ್ಕಂಥವರಾಗ್ತಾರೆ, ಏನಿಲ್ಲ ಹೇಗೆ ಕೂಡುತ್ತದೆ ಅಂತ ಪ್ರಶ್ನೆ ಮಾಡಿಕೊಂಡು ಸರ್ವಕರ್ಮ ಸರ್ವಧರ್ಮ ಅನ್ನೋ ಶ್ರುತಿ ಎಲ್ಲ ಕರ್ಮಗಳನ್ನೂ ಕೂಡ ಇತ್ಯಾದಿ ಶ್ರುತಿಗಳಿಂದ ಹೇಳ್ತಾ ಇರುವಾಗ ಆ ಶ್ರುತಿಗಳಿಂದ ಆಪಾತತಃ ಏನಾಗುತ್ತದೆ ಏನಂತ ಹೇಳಿದ್ರೆ ಆಪಾತತಃ ಹೇಯವಾದ ಪಾಪಾದಿ ರೂಪವಾದ ಕರ್ಮ ಪ್ರಾಪ್ತಿ ಏನಿದೆ ಅದು ಕೂಡುತ್ತದೆ. ಆದ್ದರಿಂದ ಏನಂದರೆ ಹಾಗೆ ಹೇಳಬಹುದು ಅನ್ನುವ ರೀತಿಯ ವಾದವನ್ನು ಕೂಡ ಮಂಡಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಅಂತೂ ಹೀಗೆ ಹೇಳ್ತಾ ಏನು ತಿಳಿಸ್ತಾ ಇರತಕ್ಕಂಥವರಾಗ್ತಾರೆ ಅಂದರೆ ಸ್ವರ್ಗ ನರಕ ಪಾಪ ಪುಣ್ಯ ಮೊದಲಾಗಿರ್ತಕ್ಕಂಥವುಗಳು ಏನಿದೆ ಇವುಗಳು ಏನು ಇವುಗಳ ನಿಷೇಧ ಪರ ಅಂತ ಹೇಳಬೇಕಾದ್ರೆ ಪ್ರಸಕ್ತಿ ಇರಬೇಕು ಮತ್ತು ನಿಷೇಧವನ್ನು ಮಾಡಬೇಕು. ಅಂತೂ ಜಗನ್ಮಿಥ್ಯಾತ್ವ ಸಿದ್ಧಿಸುವುದಿಲ್ಲ, ಅನುವಾದಕ ಅಂತ ವಿಶ್ವಸತ್ಯತ್ವ ಶ್ರುತಿಯನ್ನು ಹೇಳಲಾಗದು ಅಂತ ಹೇಳಿ ಮತ್ತೆ ಮುಂದುವರೆದು ತಿಳಿಸ್ತಾ ಇರ್ತಕ್ಕಂಥವರಾಗ್ತಾರೆ. ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಜಗತ್ತಿನ ಸತ್ಯತ್ವವನ್ನು ಹೇಳ್ತಾ ಇದೆ. ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಜಗತ್ತಿನ ಮಿಥ್ಯಾತ್ವವನ್ನು ಹೇಳ್ತಾ ಇದೆ. ಅನ್ಕೊಂಡ್ಬಿಟ್ರೆ ಒಂದೇ ಶ್ರುತಿ ಜಗನ್ಮಿಥ್ಯಾತ್ವ ಹೇಳುತ್ತೆ, ವೇದದ ಒಂದು ಭಾಗ ಜಗತ್ತಿನ ಮಿಥ್ಯಾತ್ವ ಹೇಳುತ್ತೆ, ವೇದದ ಇನ್ನೊಂದು ಭಾಗ ಜಗತ್ತಿನ ಸತ್ಯತ್ವವನ್ನು ಹೇಳುತ್ತೆ ಅಂತ ಆದರೆ ಆಗ ಏನಂತಾಯಿತು? ವೇದದಿಂದ ಹೇಳಲ್ಪಟ್ಟಿದ್ದನ್ನು ವೇದವೇ ನಿಷೇಧಿಸುತ್ತದೆ ಎಂದಾಗುತ್ತದೆ. ನಿನ್ನ ಪ್ರಕಾರ ಸತ್ಯತ್ವವನ್ನು ನಿಷೇಧ ಮಾಡಿ ಮಿಥ್ಯಾತ್ವವೇ ಜಗತ್ತಿಗೆ ಇರುವುದಾದರೆ ಹಾಗಾದರೆ ವಿಶ್ವಂ ಸತ್ಯಂ ಅಂತ ಹೇಳಿದ ಶ್ರುತಿಯ ಅರ್ಥ ಏನಾಯಿತು? ಸತ್ಯತ್ವವನ್ನು ನಿಷೇಧ ಮಾಡಿ ಮಿಥ್ಯಾತ್ವವನ್ನು ವಿಧಾನ ಮಾಡಿದಾಗಾಯಿತು. ಅಂದರೆ ವೇದದಲ್ಲಿ ಒಂದು ಕಡೆ ಒಂದಂಶ ಹೇಳಿದಾಗ ಆ ಅಂಶ ನಿಷೇಧ ಮಾಡಿಬಿಟ್ಟು ಇನ್ನೊಂದಂಶವನ್ನು ಹೇಳಿದ್ದು ಅಂತಾಯಿತು. ಹೀಗೆ ಹೇಳುವುದಾದರೆ ಅಂದರೆ ವೇದದಲ್ಲಿ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ಏನು ಮಾಡ್ಬೋದು, ನಾವು ನಿಷೇಧ ಮಾಡ್ಬೋದು ಅಂತ ಆಗಿಬಿಟ್ರೆ ಇಡೀ ವೈದಿಕ ಪ್ರಪಂಚದ ಏನು ಪ್ರಮೇಯ ನಿರೂಪಣೆಯ ಪ್ರಸಂಗ ಇದೆ ಇದೆಲ್ಲ ಅಸ್ತವ್ಯಸ್ತ ಆಗುತ್ತದೆ.
ಈಗ ನೀನೇನೋ ಹೇಳಿದೀಯ ವಿಶ್ವಂ ಸತ್ಯಂ ಅಂತ ಒಂದು ಕಡೆ ಶ್ರುತಿ ಹೇಳಿದೆ, ಅಲ್ಲಿ ಹೇಳಿದ ಸತ್ಯತ್ವವನ್ನು ನೇಹನಾನಸ್ತಿ ಕಿಂಚನ ಅನ್ನೋ ಶ್ರುತಿಯು ನಿಷೇಧ ಮಾಡ್ತಾ ಇದೆ ಅಂತ ವೇದವು ಹೇಳಿದ್ದನ್ನು ವೇದವೇ ನಿಷೇಧಿಸುವುದಾದರೆ ಇಡೀ ಮೀಮಾಂಸಾ ಪ್ರಪಂಚದ ಏನಿದೆ ಆ ಮೀಮಾಂಸಾ ಪ್ರಪಂಚದ ಆಧಾರ ಸ್ತಂಭವನ್ನೇ ಅಲುಗಾಡಿಸದಂತೆ ಆಗುತ್ತದೆ. ಯಾಕೆ ನೀವೇ ನೋಡಿ, ವೇದದ ಒಂದು ಭಾಗದಲ್ಲಿ ಏನು ಹೇಳಿದ್ದಾರೆ, ಮಾಹಿಂ ಸ್ಯಾತ್ ಸರ್ವಾಭೂತಾನಿ, ಯಾವ ಪ್ರಾಣಿಗಳನ್ನು ಹಿಂಸಿಸಬಾರದು. ಇದು ವೇದದ ಉಲ್ಲೇಖ, ಮಾಹಿಂ ಸ್ಯಾತ್ ಸರ್ವಾಭೂತಾನಿ, ಎಲ್ಲ ಜೀವರಾಶಿಗಳನ್ನು ಕೂಡ ತೆಗೆದುಕೊಳ್ಳಿ, ಯಾರನ್ನೂ ಕೂಡ ಮಾಹಿಂ ಸ್ಯಾತ್ ಹಿಂಸಿಸಬಾರದು ಅಂತ ಶ್ರುತಿ ಇದೆ. ಅದೇ ಶ್ರುತಿಯಲ್ಲೇನೆ ಅಗ್ನಿಶೋಮೀಯಂ ಪಶುಂ ಆಲಭೇತಾ ಅನ್ಬಿಟ್ಟು ಅಗ್ನಿಶೋಮಿಯ ಯಾಗದಲ್ಲಿ ಆ ಪಶುವನ್ನು ಹಿಂಸೆ ಮಾಡಬೇಕು, ಪಶು ಬಲಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ವೇದದಲ್ಲಿ ಒಂದು ಕಡೆ ಯಾರನ್ನೂ ಹಿಂಸೆ ಮಾಡಬಾರದು ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಅಗ್ನಿಶೋಮಿಯ ಯಾಗದಲ್ಲಿ ಪಶುವನ್ನು ಬಲಿ ಕೊಡಬೇಕು ಅಂದರೆ ಪಶುವನ್ನು ಹಿಂಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಗ ಏನಾಯಿತು ಅಂದರೆ, ಆಗ ಆದರೆ ಏನು ಕಂಡಿದೆ, ಅಗ್ನಿಶೋಮಿ ಯಾಗದಲ್ಲಿ ಪಶು ಬಲಿಯನ್ನು ಕೊಡುವುದನ್ನು ಮೀಮಾಂಸಕರು ಒಪ್ಪಿದ್ದಾರೆ, ಯಾಜ್ಞಿಕರು ಒಪ್ಪಿರ್ತಕ್ಕಂಥವರಾಗಿದ್ದಾರೆ. ಅಂದಮೇಲೆ ಅದು ವೇದ ಪ್ರಾಪ್ತವಾದ್ದರಿಂದ ಅದು ನಿಷೇಧ ಮಾಡಿಲ್ಲ, ಅದನ್ನು ಅನುಸರಿಸಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಕಲಿಯುಗದಲ್ಲಿ ಮನುಷ್ಯನ ಮನಸ್ಸು ತುಂಬ ಕುಲುಷಿತವಾದ್ದರಿಂದ ಅದಕ್ಕೆ ಅವಕಾಶ ಬೇಡ ಅಂದ್ಬಿಟ್ಟು ಆಚಾರ್ಯ ಮಧ್ವರು ಪ್ರತಿನಿಧಿಯಾಗಿ ಏನು ಮಾಡಿದ್ದಾರೆ, ಹಿಟ್ಟಿನ ನಿಂದ ಒಂದು ಪಶುವಿನ ಆಕಾರದ ಒಂದು ಕೃತಿಯನ್ನು ಮಾಡಿ ಏನಂದರೆ ಅದನ್ನು ಬಲಿ ಕೊಟ್ಟರೆ ಸಾಕು ಅಂತ ಹೇಳಿ ಅದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಏನೇ ಇರಲಿ, ವೇದದಲ್ಲಿ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ವೇದದಲ್ಲಿ ನಿಷೇಧ ಮಾಡಿಬಿಟ್ರೆ ಆಗ ವೇದದಲ್ಲಿ ಪ್ರತಿಪಾದನೆ ಮಾಡಿದ ಅಂಶಗಳಿಗೆ ಬೆಲೆಯೇ ಇಲ್ಲ ಎಂದಾಗುತ್ತದೆ. ಈಗ ಯಜ್ಞಯಾಗಾದಿಗಳಲ್ಲಿ ಅಗ್ನಿಶೋಮಿಯ ಪಶುವನ್ನು ಬಲಿ ಕೊಡುವುದು ಕಂಡಿದೆ, ಮಾಹಿಂಸ್ಯ ಸರ್ವಾಭೂತಾನಿ ಅಂಥೇಳಿ ಪಶುಗಳ ಯಾರ ಜೀವರನ್ನು ಹಿಂಸಿಸಬಾರದು ಅನ್ನುವ ಮಾತು ವೇದದಲ್ಲಿದೆ. ನಿನ್ನ ಪ್ರಕಾರ ಹಾಗಾದರೆ ಅಗ್ನಿಶೋಮಿಯಂ ಪಶುಂ ಆಲಭೇತ, ಅಗ್ನಿಶೋಮಿಯ ಯಾಗದಲ್ಲಿ ಪಶುವನ್ನು ಬಲಿ ಕೊಡಬೇಕು ಅನ್ನೋದೇನಿದೆ ಅದು ಬಲಿ ಕೊಡಬೇಕು ಅಂತ ತಾತ್ಪರ್ಯ ಅಲ್ಲ ರೀ, ಅದು ಸುಮ್ಮನೆ ಅನುವಾದ, ಅನುವಾದಕ್ಕಾಗಿ ಹೇಳ್ತಿದ್ದಾರೆ. ಹೇಳಿಬಿಟ್ಟು ಏನಂದರೆ ಅಗ್ನಿಶೋಮಿಯ ಯಾಗದಲ್ಲಿ ಪಶುವನ್ನು ಬಲಿ ಕೊಡಬೇಕು ಅಂದರೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ, ಆದರೆ ನಮ್ಮ ತಾತ್ಪರ್ಯ ಏನಂದರೆ ಯಾವ ಪಶುವನ್ನು ಹಿಂಸಿಸಬಾರದು ಅಂತ ಹೀಗಾಗಬೇಕಾದೀತು. ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ನಿಷೇಧ ಮಾಡ್ತಾರೆ ಅಂದರೆ, ಒಂದು ಕಡೆ ಹೇಳಿದ ಪಶು ಬಲಿಯನ್ನು ಇನ್ನೊಂದು ಕಡೆ ಮಾಂಸ್ಯ ಸರ್ವಭೂತಾನಿ ಅಂತ ಸಂಪೂರ್ಣ ನಿಷೇಧ ಮಾಡ್ತಾರೆ ಅಂತಾಗ್ಬಿಟ್ಟು ಯಾರೂ ಯಾಗದಲ್ಲಿ ಹಿಂದಿನ ಕಾಲದಲ್ಲಿ ಪಶು ಬಲಿಯನ್ನು ಕೊಡಲೇಬಾರದಾಗಿತ್ತು, ಆದರೆ ಕೊಡ್ತಾ ಇದ್ದಾರೆ. ಆ ವೇದವನ್ನು ಈ ಭಾಗವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ, ಆ ಭಾಗವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಸಾಮಾನ್ಯ ವಿಶೇಷ ಭಾವವನ್ನು ಅನುಸರಿಸಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಕೂಡಿಸಿಕೊಂಡು ಹೋಗ್ತಾ ಇರತಕ್ಕಂಥವರಾಗಿದ್ದಾರೆ. ರಸ್ತೆಯಲ್ಲಿ ಯಾರೂ ಹೋಗಬಾರದು ಪ್ರಧಾನಿಯವರನ್ನು ಬಿಟ್ಟು ಅಂತ ಹೇಳಿದಾಗ ಪ್ರಧಾನಿ ಮತ್ತು ಅವರ ಸೆಕ್ಯೂರಿಟಿ ಗಾರ್ಡನ್ನು ಬಿಟ್ಟು ಉಳಿದವರು ರಸ್ತೆಯಲ್ಲಿ ಇರಬಾರದು ಸುರಕ್ಷತೆಗಾಗಿ ಅಂತ ಅರ್ಥ ಮಾಡ್ತೀವೋ ಇಲ್ವೋ? ಹಾಗೇನೆ ಸಾಮಾನ್ಯ ವಿಶೇಷ ಭಾವನೆ ಇಟ್ಕೊಂಡು ಅಗ್ನಿಶೋಮಿ ಯಾಗದಲ್ಲಿ ಮಾತ್ರ ಪಶುಬಲಿಯನ್ನು ಕೊಡಬಹುದು, ಇನ್ಯಾವ ಕಾರಣದಲ್ಲೂ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರದು ಅಂತಾನೇ ವೈದಿಕ ಸಿದ್ಧಾಂತ ಹೇಳ್ತಾ ಇರತಕ್ಕಂಥದ್ದಾಗಿದೆ. ಅದರಿಂದ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ನಿಷೇಧ ಮಾಡ್ಬೋದು ಅಂತಾಗ್ಬಿಟ್ರೆ ಹಾಗಾದರೆ ಅಗ್ನಿಶೋಮಿಯ ಪಶುಬಲಿಯೇ ಇರದೇ ಇರಬೇಕಾದೀತು ಎಂದಾಗುತ್ತದೆ. ಆದರೆ ಅದಿದೆ. ಆದ್ದರಿಂದ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ನಿಷೇಧ ಮಾಡೋದು ಎಲ್ಲೂ ಕಂಡಿಲ್ಲ. ಅಂದಮೇಲೆ ಒಂದು ಕಡೆ ಹೇಳಿದ ಸತ್ಯತ್ವವನ್ನು ಇನ್ನೊಂದು ಕಡೆ ಯಾಕೆ ನಿಷೇಧ ಮಾಡಲಿಕ್ಕೆ ಹೋಗ್ತಾರೆ? ಆದ್ದರಿಂದ ನೀನು ಹೇಳುವ ವಾದ ಸರಿ ಅಲ್ಲ. ಆ ವಾಕ್ಯ ಹೀಗಿದೆ, ಶಬ್ದ ಪ್ರಾಪ್ತಸ್ಯ ಶಬ್ದೇನ ನಿಷೇಧಾಯ ಅನುವಾದೇ ಏತಶಾಖಾಸ್ತ ಅಗ್ನಿಶೋಮಿಯ ವಾಕ್ಯಸ್ಯ ನಹಿಂಸ್ಯಾತ್ ಇತಿ ನಿಷೇಧಾಯ ಶಾಖಾಂತರ ಉಕ್ತ ಅಗ್ನಿಶೋಮಿಯ ಹಿಂಸಾ ಅನುವಾದಿತ್ವಂ ಸ್ಯಾತ್. ಅಗ್ನಿಶೋಮಿಯ ಯಾಗದಲ್ಲಿ ಹಿಂಸೆಯನ್ನು ಮಾಡಬೇಕು ಅಂತೇನು ಹೇಳಿದ್ದು ಅನುವಾದಿ ಎಂದಾಗುತ್ತದೆ. ಎಲ್ಲಾದರೂ ಅನುವಾದ ಆಗೋದು ಕಂಡಿದೆಯಾ? ಕಂಡಿಲ್ಲ. ಆದ್ದರಿಂದ ನೀನು ಹಾಗೆ ವಾದವನ್ನು ಮಾಡಬಾರ್ದು. ವೇದದಲ್ಲಿ ಒಂದು ಕಡೆ ಪ್ರಮೇಯ ಹೇಳಿದಾರಂದರೆ ಅದನ್ನು ಒಪ್ಪಿಕೊಳ್ಳಲೇಬೇಕು. ವಿಶ್ವಂ ಸತ್ಯಂ ಅಂತ ಹೇಳಿದ್ರಿಂದ ಏನಂತಾಯಿತು, ವಿಶ್ವಾಸತ್ಯ ಅನ್ನೋದನ್ನು ಒಪ್ಕೊಳ್ಳೇಬೇಕು. ಹಾಗಾದರೆ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಇದೆಯಲ್ಲ, ಅಂದರೆ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಇದ್ದರೂ ಕೂಡ ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ಬೇರೆ ತರಹದ ಅರ್ಥವನ್ನು ನಾವು ಮಾಡಬೇಕು ಅನ್ನುವುದೇ ಅದರ ಅಭಿಪ್ರಾಯ. ಇರಲಿ.
ಯಾಕೆಂದ್ರೆ ಪ್ರಾಪ್ತವಾದದ್ದನ್ನು ತಾನೇ ನಿಷೇಧ ಮಾಡಬೇಕು, ಅಪ್ರಾಪ್ತವಾದದ್ದನ್ನು ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಅದಕ್ಕೆ ಅವನೇನು ಹೇಳಕ್ಕೆ ಹೊರಟಿದ್ದ ಅಂದರೆ, ಅವನು ಯಸ್ಮಿನ್ ದ್ಯೌಹು ಪುನರಂತರಿಕ್ಷಂ ಅನ್ನೋ ಶ್ರುತಿಯಿಂದ ಆ ಭಗವಂತನಲ್ಲಿ ಭೂಮಿ, ಅಂತರಿಕ್ಷ, ಆಕಾಶ ಇವುಗಳು ಇರ್ತಕ್ಕಂಥದ್ದಾಗಿದೆ ಅಂತಿದೆ. ಮತ್ತೆ ಅಥೋ ಧರ್ಮಾಣಿ ಧಾರಯನ್ ಅಂಥೇಳಿ ಎಲ್ಲ ಧರ್ಮಗಳನ್ನು ಧರಿಸುವವನಾಗಿದ್ದಾನೆ ಅಂತ ಶ್ರುತಿಯಿಂದ ಏನಾಗಿದೆ, ಧರ್ಮಾದಿಗಳ ಪ್ರಾಪ್ತಿಯಾಗಿದೆ, ಧರ್ಮಾದಿಗಳು ಭಗವಂತನಲ್ಲಿದೆ ಅಂತ ಪ್ರಾಪ್ತಿಯಾಗಿದೆ. ಅದನ್ನು ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಏನು ಮಾಡ್ತಾ ಇದೆ, ನಿಷೇಧ ಮಾಡ್ತಾ ಇದೆ ಅಂತ ಹೀಗೆ ಹೇಳ್ತೀನಿ ಅಂತ ವಾದಕ್ಕೆ ಹೋಗಿದ್ದ ಅವನು. ಅಪ್ರಾಪ್ತ ನಿಷೇಧ ಅಂತ ಏನಲ್ಲ, ಯಸ್ಮಿನ್ ದ್ಯೌಹು ಪುನರಂತರಿಕ್ಷಂ ಅನ್ನೋ ಶ್ರುತಿಯಿಂದ ಭೂಮಿಯಾದಿಗಳು ಪ್ರಾಪ್ತ ಆಗಿದೆ, ಅಥೋ ಧರ್ಮಾಣಿ ಧಾರೆಯನ್ನದ ಧರ್ಮಾದಿಗಳು ಪ್ರಾಪ್ತ ಆಗಿದೆ, ಪ್ರಾಪ್ತವಾದದ್ದನ್ನು ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ನಿಷೇಧ ಮಾಡ್ತಾ ಇದೆ ಅಂತ ಯಾಕೆ ಹೇಳಬಾರದು ಅನ್ನಕ್ಕೆ ಹೋಗಿದ್ದ. ಅದಕ್ಕೆ ವ್ಯಾಸರಾಜರು ಹೇಳ್ತಾರೆ, ವೇದದಲ್ಲಿ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ನಿಷೇಧ ಮಾಡ್ತಾರೆ ಅಂತಾದರೆ ಅಗ್ನಿಶೋಮಿಯ ಪಶುಬಲಿಯನ್ನು ಏನು ಮಾಡಬೇಕು, ಮಾಹಿಂಸ್ಯಾತ್ ಅನ್ನೋ ಶ್ರುತಿಯಿಂದ ನಿಷೇಧ ಮಾಡಿದ್ದಾರೆ ಅಂತ ಹೇಳಬೇಕು. ಆಗ ಯಜ್ಞದಲ್ಲಿ ಪಶುಬಲಿಯೇ ಇರದೇ ಇರಬೇಕಾದೀತು ಆಗಿನ ಕಾಲದಲ್ಲಿ. ಆದ್ದರಿಂದ ಆ ಥರ ಪದ್ಧತಿ ಇಲ್ಲ. ಆದ್ದರಿಂದ ಎರಡನ್ನೂ ಒಪ್ಪಿರುವುದರಿಂದ ನಾವು ಎರಡನ್ನೂ ವಿರೋಧವಾಗದಂತೆ ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಅಭಿಪ್ರಾಯ. ಮತ್ತೆ ಇಷ್ಟೇ ಅಲ್ಲ, ಮತ್ತೆ ಕೇವಲ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಸತ್ಯವನ್ನು ಹೇಳ್ತಾ ಇದೆ ಅಂತ ಇಷ್ಟೇ ಅಲ್ಲ, ಮತ್ತೆ ಜಗತ್ತಿನ ಸತ್ಯತ್ವಕ್ಕೆ ಪೋಷಕವಾದ ಅನೇಕ ಅಂಶಗಳು ಆಗಮದಲ್ಲಿದೆ. ಆದ್ದರಿಂದ ವಿಶ್ವಸತ್ಯತ್ವವನ್ನು ಲಘುವಾಗಿ ಪರಿಗಣಿಸಿ ನಾವು ವಿಶ್ವಮಿಥ್ಯಾತ್ವವನ್ನು ಹೇರಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ, ಹೇಳ್ತೇನೆ. ವಿಶ್ವಂ ಸತ್ಯಂ ಅಂತ ಏನಿದೆ ಅದು ಸುಮ್ಮನೆ ಸತ್ಯತ್ವವನ್ನು ಅನುವಾದ ಮಾಡ್ತಾ ಇದೆ ಅಷ್ಟೇ ಅಂತ ಹೇಳ್ತೇನೆ ಎನ್ನುವುದಾದರೆ, ಹಾಗಾದರೆ ಹೇಗೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಜಗತ್ತಿಗೆ ಸತ್ಯ ಹೇಳ್ತಾ ಇದೆಯೋ ಹಾಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಆ ಶ್ರುತಿಯು ಬ್ರಹ್ಮನಲ್ಲಿ ಸತ್ಯತ್ವ ಇದೆ, ಜ್ಞಾನ ಇದೆ, ಆನಂತ್ಯ ಇದೆ ಅಂತ ಹೇಳ್ತಾ ಇದೆ. ನೀ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಸತ್ಯತ್ವವನ್ನು ಏನೋ ಅನುವಾದಾತ್ಮಕವಾಗಿ ಹೇಳ್ತಾ ಇದೆ, ಅದಕ್ಕಷ್ಟು ಬೆಲೆ ಕೊಡಬೇಕಾಗಿಲ್ಲ ಅನ್ನೋದಾದರೆ, ಬ್ರಹ್ಮಸತ್ಯಂ ಅನ್ನೋ ಶ್ರುತಿಯು ಬ್ರಹ್ಮಸತ್ಯತ್ವವನ್ನು ಅನುವಾದ ಮಾಡ್ತಾ ಇದೆ ಅಂತ ಆಗಿಬಿಟ್ಟು ಬ್ರಹ್ಮಸತ್ಯತ್ವಕ್ಕೂ ಬೆಲೆ ಕೊಡಬೇಡ. ಆಗ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅನ್ನೋ ನಿನ್ನ ಸಿದ್ಧಾಂತ ಏನಿದೆ ಅದು ಇಲ್ಲದೆ ಹೋಗಬೇಕಾದೀತು. ಅದರಿಂದ ಸುಮ್ಮನೆ ಒಂದನ್ನು ಅನುವಾದಕ ಅಂತ ಹೇಳಕ್ಕೆ ಬರಲ್ಲ. ಅಲ್ಲ ಏನಂದರೆ ಬ್ರಹ್ಮಸತ್ಯಂ ಅಂತ ಯಾಕೆ ಹೇಳಬೇಕು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಶ್ರುತಿ ಯಾಕೆ ಹೇಳಬೇಕು ಸತ್ಯತ್ವವನ್ನು ಅಂದರೆ, ಅದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಶ್ರುತಿ ಸತ್ಯತ್ವವನ್ನು ಯಾಕೆ ಹೇಳ್ತಾ ಇದೆ ಅಂದರೆ, ನೈವ ಅಗ್ರೇ ಕಿಂಚನ ಆಸೀತ್, ಸೃಷ್ಟಿಯ ಮೊದಲು ಏನೂ ಇರಲಿಲ್ಲ ಅಂತ ಹೇಳಿ, ಯಾವ ಧರ್ಮ ಮೊದಲಾದವುಗಳು ಇರಲಿಲ್ಲ ಅಂತ ಹೇಳಿ ಆ ಬ್ರಹ್ಮನಲ್ಲಿ ಸತ್ಯತ್ವವೂ ಇರಲಿಲ್ಲ ಅಂತ ಯಾಕೆ ಆಗಬಾರ್ದು. ಬ್ರಹ್ಮನಲ್ಲಿ ಸತ್ಯತ್ವವನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಶ್ರುತಿ ಹೇಳ್ತಾ ಇದೆ. ಅದು ಯಾಕೆ ಹೇಳ್ತಾ ಇದೆ ಅಂದರೆ, ಮುಂದೆ ಪ್ರಳಯ ಕಾಲದಲ್ಲಿ ಅವುಗಳು ಯಾವುದೂ ಇರುವುದಿಲ್ಲ ಅಂತ ಹೇಳಿ, ನೈವ ಅಗ್ರೇ ಕಿಂಚನ ಆಸೀತ್ ಅಂತ ಏನಿದೆ ಆ ಶ್ರುತಿಯಿಂದ ನಿಷೇಧ ಮಾಡೋಕ್ಕೋಸ್ಕರ ಬ್ರಹ್ಮ ಸತ್ಯತ್ವವನ್ನು ಹೇಳ್ತಾ ಇದ್ದಾರೆ. ಹೇಗೆ ನೀನು ವಿಶ್ವಸತ್ಯತ್ವವನ್ನು ಯಾಕೆ ಹೇಳ್ತಾ ಇದ್ದಾರೆ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯಿಂದ ನಿಷೇಧ ಮಾಡೋಕ್ಕೋಸ್ಕರ ಅಂತ ಹೇಗೆ ಹೇಳ್ತೀಯೋ, ಹಾಗೆ ನಾವು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅನ್ನೋ ಶ್ರುತಿಯಲ್ಲಿ ಬ್ರಹ್ಮಸತ್ಯತ್ವವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅದು ನೈವ ಅಗ್ರೇ ಕಿಂಚನ ಆಸೀತ್, ಸೃಷ್ಟಿಯ ಪ್ರಾರಂಭದಲ್ಲಿ ಏನೂ ಇರಲಿಲ್ಲ, ಪ್ರಳಯ ಕಾಲದ ಕೊನೆಯಲ್ಲಿ ಏನೂ ಇರಲಿಲ್ಲ ಅಂತ ಹೇಳುವುದಕ್ಕೋಸ್ಕರವಾಗಿ ಹೀಗೆ ಅದನ್ನು ಹೇಳ್ತಿದ್ದಾರೆ ಅಂತ ಯಾಕಾಗಬಾರ್ದು. ಆದ್ದರಿಂದ ಜ್ಞಾನಾದಿಗಳು ಭಗವಂತನಲ್ಲಿ ಇಲ್ಲ ಅನ್ನು, ಸತ್ಯತ್ವಾದಿಗಳು ಭಗವಂತನಲ್ಲಿ ಇಲ್ಲ ಅನ್ನು ಅಂತ ಹೇಳಿ ಸತ್ಯ ಆ ರೀತಿ ಆದೀತು. ಆದ್ದರಿಂದ ಶ್ರುತಿಯಲ್ಲಿ ಒಂದು ವಿಷಯ ಹೇಳುವಾಗ ಒಂದನ್ನು ಅನುವಾದಕ ಇನ್ನೊಂದನ್ನು ನಿಷೇಧಕ ಎಂದು ವಿಭಾಗಿಸುವುದು ತಪ್ಪಾಗುತ್ತದೆ. ಸತ್ಯಂ ಜ್ಞಾನಂ ಇತ್ಯಾದೇಹೇ ಅಪಿ ಇದಂ ವಾ ಅಗ್ರೇ ನೈವ ಕಿಂಚನ ಆಸೀತ್ ಇತಿ ನಿಷೇಧಾಯ ಅಂತ ಹೇಳಿ ನಿಷೇಧ ಮಾಡುವುದಕ್ಕೋಸ್ಕರ ತತ್ ಸತ್ಯಂ ಇತ್ಯಾದಿ ವಾಕ್ಯ ಉಕ್ತ ಬ್ರಹ್ಮಸತ್ತ ಅನುವಾದಿತ್ವಂ ತತ್ ಸತ್ಯಂ ಅಂತ ಏನಿರ್ತಕ್ಕಂಥದ್ದಾಗಿದೆ ಆ ಶ್ರುತಿ ಅನ್ನುವುದು, ಅದರಿಂದ ಹೇಳಲ್ಪಟ್ಟ ಬ್ರಹ್ಮಸತ್ಯತ್ವ ಏನಿದೆ ಅದರ ಅನುವಾದಿ ಅಂತ ಯಾಕಾಗಬಾರ್ದು. ಆದ್ದರಿಂದ ಹಾಗೆ ಹೇಳಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ನ ಅನುವಾದಿನೀ ಶ್ರುತಿ. ಆದ್ದರಿಂದ ಏನಾಯಿತು ಅಂದರೆ, ಶ್ರುತಿಯು ಅನುವಾದಕ ಅಲ್ಲ. ವ್ಯಾಸರಾಜರು ತೀರ್ಮಾನವನ್ನು ಕೊಡ್ತಾರೆ,
ಜಡ್ಜ್ಮೆಂಟ್ ಕೊಡ್ತಾ ಹೇಳ್ತಾರೆ. ತಸ್ಮಾತ್ ನ ಅನುವಾದಿನಿ ಶ್ರುತಿ, ಶ್ರುತಿಯನ್ನು ಒಂದು ಶ್ರುತಿಯನ್ನು ಅನುವಾದಿನಿ ಅಂತ ಹೇಳೋದು, ಇನ್ನೊಂದು ಶ್ರುತಿಯನ್ನು ನಿಷೇಧಿಕ ಅಂತ ಹೇಳೋದು, ಇದು ಸರಿಯಲ್ಲ. ಆದ್ದರಿಂದ ಈ ಥರ ಭಾಗ ಮಾಡುವುದೇನಿದೆ ಇದು ಕೂಡುವುದಿಲ್ಲ ಎಂದಾಗುತ್ತದೆ. ಯಾಕೆಂದರೆ ಅನುವಾದ ಮಾಡಿ ನಿಷೇಧ ಮಾಡೋಕ್ಕೋಸ್ಕರ ಹೇಳ್ತಾರೆ ಅಂದರೆ ಅನುವಾದ ಆದರೂ ಯಾಕೆ ಮಾಡಬೇಕು? ಹಾಗೆ ನಿಷೇಧ ಮಾಡ್ಬೋದಲ್ವಾ? ನಿಷೇಧ ಮಾಡಬೇಕಾದ್ರೆ ಅನುವಾದವನ್ನು ಮಾಡಲೇಬೇಕು ಅಂತೇನಿಲ್ಲ. ಅದರಿಂದ ಯಾಕೆ ಅದು ಹೇಳಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬರ್ತಕ್ಕಂಥದ್ದಾಗೋದಿಲ್ಲ ಅಂತ. ನ ನಿಷ್ಪ್ರಯೋಜನ ಅನುವಾದಿ ಶ್ರುತಿ, ನಿಷ್ಪ್ರಯೋಜನವಾದದ್ದನ್ನು ಅನುವಾದ ಮಾಡುವುದು ಶ್ರುತಿ ಆಗುವುದಿಲ್ಲ. ಆದ್ದರಿಂದ ಅನುವಾದಕ್ಕೆ ಯಾವುದಾದ್ರೊಂದು ಲಾಭ ಹೇಳಬೇಕು. ಏನು ಲಾಭ? ಏನೂ ಲಾಭ ಇಲ್ಲ. ಅಂದಮೇಲೆ ಯಾಕೆ ಹೇಳಬೇಕದನ್ನು? ಹೇಳಬೇಕಾದ್ದಿಲ್ಲ ಎಂದಾಗುತ್ತದೆ. ಆದ್ದರಿಂದ ಆ ಅರ್ಥ ಅಲ್ಲ ಅದಕ್ಕೆ ಅಂತ ಅಭಿಪ್ರಾಯ. ಅಲ್ಲ ರೀ, ವಿಶ್ವಂ ಸತ್ಯಂ ಅಂತ ಶ್ರುತಿ ಹೇಳ್ತಾ ಇದೆ. ಅದು ಶ್ರುತಿ ಸತ್ಯ ಅಂತ ಅಷ್ಟೇ ಹೇಳ್ತಾ ಇದೆ, ಪಾರಮಾರ್ಥಿಕ ಸತ್ಯ ಅಂತೇನು ಹೇಳ್ತಾ ಇಲ್ಲ. ಅದರಿಂದ ವ್ಯಾವಹಾರಿಕ ಸತ್ಯ ಅಂತ ಇಟ್ಕೊಳ್ಳೋಣ. ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೆ ಏನಂತ ಅರ್ಥ ಅಂದರೆ ಪಾರಮಾರ್ಥಿಕ ಸತ್ಯ ಜಗತ್ತು ಅಂತಲ್ಲ, ವ್ಯಾವಹಾರಿಕ ಸತ್ಯ ಅಂತ ಅರ್ಥ. ಯಾಕೆ ಅದನ್ನು ಇಟ್ಕೋಬಾರ್ದು ಅಂದರೆ ಅದಕ್ಕೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ವ್ಯಾಸರಾಜರು. ಹೇಳ್ತಾರೆ ವೈಯರ್ಥ್ಯಾತ್, ಯಾಕೆ ಹೇಳಬೇಕು? ಪ್ರಪಂಚ ವ್ಯವಹಾರದ ದೃಷ್ಟಿಯಲ್ಲಿ ಸತ್ಯ ಅಂತ ಯಾಕೆ ಹೇಳಬೇಕು? ಯಾಕೆಂದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ ಅಂದಮೇಲೆ ಅದನ್ನು ಯಾಕೆ ಹೇಳಬೇಕು? ಹೇಳಬೇಕಾದ ಪ್ರಯೋಜನ ಏನೂ ಇಲ್ಲ. ಈಗ ಯಾರೋ ಒಪ್ಕೊಂಡಿದ್ದಾರೆ, ಏನು ಅಂದರೆ ಎರಡನೇ ಶನಿವಾರ ಎಲ್ಲ ಕಾರ್ಯಾಲಯಗಳಿಗೂ ರಜೆ ಇದೆ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾಗ ಅದನ್ನು ಯಾಕೆ ಹೇಳಬೇಕು? ಹೇಳಬೇಕಾಗಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಇರೋದಾದರೆ ಇವತ್ತು ಎರಡನೇ ಶನಿವಾರ ಆದ್ದರಿಂದ ರಜೆ ಅಂತ ಬಿಡಿಸಿ ಹೇಳಬೇಕು. ಎಲ್ರಿಗೂ ಗೊತ್ತಿರೋರಿಗೆ ಆದರೆ ಎರಡನೇ ಶನಿವಾರ ಅಂದ್ರೇ ಗೊತ್ತಾಗುತ್ತೆ ರಜೆ ಅಂತ, ಅದೇನೇನು ಒತ್ತಿ ಹೇಳಬೇಕಾಗಿಲ್ಲ. ಎರಡನೇ ಶನಿವಾರ ರಜೆ ಅಂತೇನು ಒತ್ತಿ ಹೇಳಬೇಕಾಗಿಲ್ಲ. ಹಾಗೆ ವ್ಯಾವಹಾರಿಕ ಸತ್ಯತ್ವ ಅಂದರೆ ವ್ಯವಹಾರದಲ್ಲಿ ಜಗತ್ತು ಸತ್ಯವಾಗಿ ಕಾಣುತ್ತಿದೆ ಅನ್ನೋದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಪಾರಮಾರ್ಥಿಕವಾಗೂ ಇದೆ, ವ್ಯವಹಾರಿಕ ದೆಶೆಯಲ್ಲೂ ಇದೆ ಅಂತ ಎಲ್ಲರೂ ಒಪ್ಕೊಂಡಿರೋದ್ರಿಂದ ಅದನ್ನು ಶ್ರುತಿ ಹೇಳಬೇಕಾದ ಅಗತ್ಯ ಇಲ್ಲ. ಆದ್ದರಿಂದ ಅದು ವ್ಯರ್ಥ ಆಗುತ್ತದೆ. ಆದ್ದರಿಂದ ವ್ಯರ್ಥವಾದದ್ದನ್ನು ಶ್ರುತಿ ಹೇಳುವುದಿಲ್ಲ. ಆದ್ದರಿಂದ ಪಾರಮಾರ್ಥಿಕ ಸತ್ಯತ್ವ ಇದೆ ಅಂತ ಒಪ್ಪಲೇಬೇಕು ಅಂತ ಅಭಿಪ್ರಾಯ. ಅದನ್ನೇ ವ್ಯಾಸರಾಜರು ಬಿಡಿಸಿ ಹೇಳ್ತಾರೆ, ನಹಿ ಕೋಪಿ ಪ್ರಪಂಚೆ ವ್ಯಾವಹಾರಿಕ ಸತ್ಯತಾಂ ನ ಉಪೈತಿ. ಪ್ರಪಂಚದಲ್ಲಿ ಯಾರೂ ವ್ಯಾವಹಾರಿಕ ಸತ್ಯವನ್ನು ಒಪ್ಪಿಲ್ಲ ಎಂದೇನಿಲ್ಲ, ಎಲ್ಲರೂ ಒಪ್ಪಿದ್ದಾರೆ. ವ್ಯಾವಹಾರಿಕ ಸತ್ಯತ್ವನೂ ಇದೆ, ಮುಂದುವರೆದು ಪಾರಮಾರ್ಥಿಕವಾಗೂ ಇದು ಸತ್ಯ ಎಂದು ಎಲ್ಲರೂ ಒಪ್ಪಿರ್ತಕ್ಕಂಥವರೇ ಆಗಿದ್ದಾರೆ. ಅದರಿಂದ ಒಪ್ಪಿರೋದನ್ನು ಶ್ರುತಿ ಆದರೂ ಯಾಕೆ ಹೇಳಬೇಕು? ಅದರಿಂದ ಪಾರಮಾರ್ಥಿಕ ಸತ್ಯ ಜಗತ್ತಾಗಿದೆ. ಆದ್ದರಿಂದ ನಾವು ಮಾಡುವ ಪಾಪ ಪುಣ್ಯ ಸತ್ಕರ್ಮ ಸೇವೆ ಹರಿಪ್ರೀತಿ ಸಾಧನೆ ಇವುಗಳೆಲ್ಲಕ್ಕೂ ಕೂಡ ಜನ್ಮಾಂತರದಲ್ಲೂ ಕೂಡ ಫಲ ಇದ್ದೇ ಇದೆ. ಆದ್ದರಿಂದ ಜಗತ್ತು ಸತ್ಯ, ಅದರಿಂದ ಜಗನ್ನಾಥನ ಮಹಿಮೆ ಸತ್ಯ ಅಂತ ಹೇಳಕ್ಕೆ ಇದು ಪೋಷಕವಾದ ಅಂಶ. ಆದ್ದರಿಂದ ಶ್ರುತಿ ವಿಶ್ವಂ ಸತ್ಯಂ ಅಂತಾನೆ ಹೇಳ್ತಾ ಇದೆ. ಅದು ವ್ಯಾವಹಾರಿಕ ಸತ್ಯ ಪರ ಅಲ್ಲ, ಮೂರೂ ಕಾಲದಲ್ಲೂ ಜಗತ್ತೇನಾಗಿದೆ ಅದು ಸತ್ಯವಾಗಿದೆ ಅಂತಾನೆ ಅಭಿಪ್ರಾಯ. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ವ್ಯಾವಹಾರಿಕ ವ್ಯಾವಹಾರಿಕ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡ್ತಾ ಇರತಕ್ಕಂಥವರಾಗ್ತೇವೆ ಎಷ್ಟೋ ಸಂದರ್ಭದಲ್ಲಿ. ಆದರೆ ವ್ಯಾವಹಾರಿಕ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡುವಾಗ ವ್ಯಾವಹಾರಿಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಕೇಳಿದಾಗ ನಮಗೆ ಅದರ ಒಳಗಿನ ಅರ್ಥ ಗೊತ್ತಿಲ್ಲದೇನೆ ನಾವು ಗೊಂದಲಕ್ಕೆ ಒಳಗಾಗ್ತಾ ಇರ್ತಕ್ಕಂಥವರಾಗ್ತೇವೆ. ಸುಮ್ಮನೆ ಜಗತ್ತಿನಲ್ಲಿ ಶಬ್ದವನ್ನು ಪ್ರಯೋಗ ಮಾಡ್ತಾ ಇರ್ತೇವೆ, ಆದರೆ ಅದರ ಅರ್ಥವನ್ನು ನಾವು ತಿಳಿದಿರೋದಿಲ್ಲ. ಅದಕ್ಕೆ ವ್ಯಾಸರಾಜರು ಪ್ರತಿವಾದಿಗಳಿಂದ ನಿಖರವಾದ ಅರ್ಥವನ್ನು ಬಯಸಿ ಅದನ್ನು ಕೇಳ್ತಾ ಇದ್ದಾರೆ. ವ್ಯಾವಹಾರಿಕ ಅಂದರೆ ಏನಂತ ಅರ್ಥ? ವ್ಯಾವಹಾರಿಕ ಅಂದರೆ ಏನಂತ ಅರ್ಥ? ಅಬಾಧ್ಯ, ಅದು ಬಾಧಿಸಲ್ಪಡುವುದಿಲ್ಲ ಅಂತ ಅರ್ಥ. ಅಂದರೆ ಅದೇ ತಾನೇ ಪಾರಮಾರ್ಥಿಕ ಸತ್ಯ ಅಂದರೂ ಅದೇ ಅರ್ಥ, ಬಾಧಿಸಲ್ಪಡುವುದಿಲ್ಲ ಅಂತ ಅರ್ಥ. ವ್ಯಾವಹಾರಿಕ ಸತ್ಯ ಅಂದರೂ ನೀನೇ ಹೇಳ್ತಾ ಇದೆಯಾ? ಅಬಾಧ್ಯ, ಬಾಧಿಸಲ್ಪಡುವುದಿಲ್ಲ ಅಂತ ಅರ್ಥನೇ ಹೇಳ್ತಾ ಇದೆಯಾ? ಅಂದರೆ ಬ್ರಹ್ಮನೆಷ್ಟು ಸತ್ಯನೋ ಜಗತ್ತು ಅಷ್ಟೇ ಸತ್ಯ. ಬ್ರಹ್ಮನೂ ಅಬಾಧ್ಯ, ಜಗತ್ತು ಅಬಾಧ್ಯ ಅಂತ ಆಯ್ತಾದ್ರಿಂದ ನಾವು ಒಪ್ಪಿದ ಹಾಗೆ ನೀ ಜಗತ್ತಿನ ಸತ್ಯತ್ವವನ್ನು ಹೇಳ್ತಾ ಇದೆಯಾ? ಆದ್ದರಿಂದ ಇಷ್ಟಾಪತ್ತಿ, ನಮಗಿಷ್ಟವಾದ್ದನ್ನೇ ಹೇಳ್ತಾ ಇದೆಯಾ? ಆದ್ದರಿಂದ ನಮಗೆ ಅದರಲ್ಲಿ ವಿವಾದವೇ ಇಲ್ಲ. ಕಿಂಚ ವ್ಯಾವಹಾರಿಕ ಶಬ್ದೇನ ಅಬಾಧ್ಯ ಉಕ್ತವು ಇಷ್ಟಾಪತ್ತಿ. ಅಬಾಧ್ಯ ಎಂದು ಹೇಳುವುದಾದರೆ ಇಷ್ಟಾಪತ್ತಿ, ಬ್ರಹ್ಮನಂತೆಯೇ ಜಗತ್ತು ಎಂದು ಹೇಳಿದಾಯಿತು.
ಬ್ರಹ್ಮನು ಅಬಾಧ್ಯ, ಜಗತ್ತು ಅಬಾಧ್ಯ ಎಂದು ಹೇಳಿದ ಹಾಗಾಯಿತಾದ್ರಿಂದ ಇಷ್ಟಾಪತ್ತಿ, ನಾವು ಹೇಳುವುದನ್ನೇ ನೀನು ಹೇಳುತ್ತಿದ್ದೀಯಾ, ಆದ್ದರಿಂದ ಇಷ್ಟಾಪತ್ತಿ ಎಂಬ ದೋಷವೇ ಬರುತ್ತದೆ. ನಿನ್ನ ಇಷ್ಟವು ಸಿದ್ಧಿಸುವುದಿಲ್ಲ, ಬ್ರಹ್ಮಸತ್ಯಂ ಜಗನ್ಮಿಥ್ಯ ಎನ್ನುವ ಇಷ್ಟವು ಸಿದ್ಧಿಸುವುದಿಲ್ಲ. ಅದಕ್ಕೋಸ್ಕರವಾಗಿ ನಾನು ವ್ಯಾವಹಾರಿಕ ಎಂದರೆ ಬಾಧ್ಯ ಎಂದು ಹೇಳುತ್ತೇನೆ. ಆಗ ಬ್ರಹ್ಮ ಸತ್ಯ ಆದರೆ ಜಗತ್ತು ಅಸತ್ಯ, ಅದು ಬಾಧ್ಯ ಎಂದು ಹೀಗೆ ಹೇಳುತ್ತೇನೆ ಎನ್ನುವುದಾದರೆ, ಹಾಗಾದರೆ ನಾವು ಹೇಳ್ತಾ ಇರತಕ್ಕಂಥವರಾಗ್ತೇವೆ ಯಾವಾಗ ಬಾಧ್ಯ? ಹತ್ತಾರು ವರ್ಷದಿಂದ ಜಗತ್ತನ್ನು ಕಾಣ್ತಾ ಇದ್ದೇವೆ, ಹಾಗೆ ಹಲವಾರು ದಶಗಳಿಂದ ನೀರು ಕುಡಿತಾ ಇದ್ದೇವೆ, ಬಾಯಾರಿಕೆ ಹೋಗ್ತಾ ಇದೆ. ಆಮೇಲೆ ನೀರು ಕುಡಿಯಿಂದ ಬಾಯಾರಿಕೆ ಹೋಗ್ತಾ ಇರೋ ಅನ್ನೋದು ನಮ್ಮ ಹಲವು ದಶಕಗಳ ಅನುಭವ. ನಾವು ಜಗತ್ತಿನಲ್ಲಿ ಬದುಕಿರುವುದು ಹಲವು ದಶಕಗಳ ಅನುಭವ, ಆದರೂ ಬಾಧ್ಯ ಬಂದಿಲ್ಲ. ಮತ್ತೆಂಗೆ ಬಾಧ್ಯವಾಗುತ್ತದೆ ಜಗತ್ತು ಎಂದು ಹೇಳುತ್ತೀಯಾ ಅಂತ ಕೇಳಿದಾಗ, ಈಗ ಬಾಧ್ಯ ಅಲ್ಲ ರೀ, ಅದು ಏನಾಗುತ್ತದೆ, ಬ್ರಹ್ಮನ ಜ್ಞಾನ ಬಂದಾಗ ಜಗತ್ತು ಬಾಧ್ಯ ಎನಿಸುತ್ತದೆ ಅಂತ ಹೇಳಬೇಕು. ಹಾಗಾದರೆ ಏನಂತಾಯಿತು ಅಂದರೆ, ಇದಕ್ಕೆ ತಕ್ಷಣ ಬಾದ ಬರಲ್ಲ, ಬ್ರಹ್ಮನ ಅಪರೋಕ್ಷ ಬಂದಾಗ ಈ ಜಗತ್ತು ಏನಾಗುತ್ತದೆ, ಬಾಧ್ಯವಾಗುತ್ತದೆ ಅಂತಾಯಿತು ಅಂದರೆ, ಹಾಗಾದರೆ ಪ್ರತ್ಯಕ್ಷ ಏನಾಯಿತು ಅಂದರೆ, ಬ್ರಹ್ಮನ ಜ್ಞಾನ ಬರೋ ತನಕ ಭ್ರಾಂತಿಯನ್ನು ಅದು ತಂದುಕೊಡುತ್ತಾ ಇರುತ್ತದೆ ಅಂತಾಯಿತು. ಯಾವುದೋ 3 ದಿವಸ 4 ದಿವಸ ಬಂದು ಹೋಗುವ ಜ್ವರ ಮೊದಲಾದವುಗಳನ್ನು ಆದರೆ ಏನೋ ಪರವಾಗಿಲ್ಲ ಅಂತ ಕರೀತಾರೆ. ಸಾವಿನ ತನಕವೂ ಕೂಡ ನಮಗೆ ರೋಗ ಇರುತ್ತದೆ ಎನ್ನುವುದಾದರೆ ಆ ರೋಗವನ್ನು ಏನಂತ ಕರೀತಾರೆ ಅಂದರೆ ಪರ್ಮನೆಂಟ್ ಅಂತಲೇ ಕರೀತಾರೆ, ಅದು ಪ್ರಬಲವಾದ ದೋಷ ಅಂತಲೇ ಕರೀತಾರೆ. ನಾನು ಸತ್ರು ನನ್ನ ರೋಗ ಹೋಗಲ್ಲ ಅನ್ನೋ ರೀತಿಯಾಗಿ ಹೇಳ್ತಾರೆ ಅಂದರೆ ಏನಂತ ಅರ್ಥ ಅಂದರೆ ಅದು ದೊಡ್ಡ ದೋಷವೇ ಆಗುತ್ತದೆ. ಪ್ರತ್ಯಕ್ಷದಿಂದ ಏನು ಜಗತ್ತು ಸತ್ಯ ಅಂತ ಕಾಣ್ತಾ ಇದೆ, ಇದು ಬ್ರಹ್ಮನ ಅಪರೋಕ್ಷ ಬರುವ ತನಕ ಹಾಗೇ ಕಾಣುತ್ತದೆ ಅಂದರೆ ಏನಂತಾಯಿತು ಅಂದರೆ ದೊಡ್ಡ ಭ್ರಾಂತಿ, ದೀರ್ಘಕಾಲದ ಭ್ರಾಂತಿ. ಹೇಗೆ ದೀರ್ಘಕಾಲಿಕವಾದ ರೋಗ ಅಂದರೆ ಅದು ಭಯವನ್ನೇ ಹುಟ್ಟಿಸುತ್ತದೋ, ಹಾಗೆ ದೀರ್ಘಕಾಲಿಕವಾಗಿರ್ತಕ್ಕಂಥ ಭ್ರಾಂತಿ ಎಂದರೆ ದೊಡ್ಡ ಭ್ರಾಂತಿ ಆಯಿತು. ದೊಡ್ಡ ಭ್ರಾಂತಿ ಆದ್ದರಿಂದ ಏನಂತಾಯಿತು, ಅತ್ಯಂತ ಅಪ್ರಮಾಣ ಎಂದೇ ಆಗಬೇಕಾದೀತು. ಆದ್ದರಿಂದ ಏನಂತಾಯಿತು ಅಂದರೆ ಆ ಶ್ರುತಿಯು ಏನು ತೋರಿಸ್ತಾ ಇರತಕ್ಕಂಥದ್ದಾಗಿದೆ ಅಂದರೆ, ಶ್ರುತಿಯು ಈ ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಯಾವುದು ವಿಶ್ವಂ ಸತ್ಯಂ ಅನ್ನೋ ಶ್ರುತಿಯು ಜಗತ್ತಿನ ಪರಿಚಯವನ್ನು ಮಾಡಿಕೊಡ್ತಾ ಇದೆ, ಆದರೆ ಅದಕ್ಕೆ ಈಗ ಬಾಧ ಬರಲ್ಲ, ಬ್ರಹ್ಮಜ್ಞಾನ ಬಂದ ಮೇಲೆ ಬಾಧ ಬರುತ್ತದೆ ಅಂದರೆ ದೀರ್ಘಕಾಲೀನವಾದ ಭ್ರಾಂತಿಯನ್ನು ಹುಟ್ಟಿಸುತ್ತದೆ ಅಂದರೆ ಆ ಶ್ರುತಿಯು ಏನಾಗಿದೆ, ಅದು ಅತ್ಯಂತ ಅಪ್ರಮಾಣ ಅಂತಾಗಬೇಕಾಗ್ತದೆ. ವೇದವನ್ನು ಪ್ರಮಾಣ ಎಂದು ಹೇಳುವ ವೇದಾಂತಿಕರು ಒಂದು ವೇದವನ್ನು ಅತ್ಯಂತ ಅಪ್ರಮಾಣ ಅಂತ ಕರೆಯಕ್ಕಾಗತ್ತಾ? ಕರೆಯಕ್ಕೆ ಸಾಧ್ಯ ಇಲ್ಲ. ಬಾಧ್ಯ ಉಕ್ತವು ಅದು ವ್ಯಾವಹಾರಿಕ ಸತ್ಯ ಅಂದರೆ ಬಾಧ್ಯ ಅಂತ, ಬಾಧ್ಯವಾದ ಸತ್ಯತ್ವವನ್ನು ಶ್ರುತಿಯು ಜಗತ್ತಿಗೆ ಹೇಳ್ತಾ ಇದೆ ಅಂದ್ಬಿಟ್ರೆ ಶ್ರುತಿ, ಆ ಶ್ರುತಿ ಏನಿದೆ ಅದು ಚಿರ ಅನುವೃತ್ತ ದೃಢಭ್ರಾಂತಿ ಹೇತುತ್ವೇನ ಅತ್ಯಂತ ಅಪ್ರಮಾಣಂ ಸ್ಯಾತ್. ಆ ಶ್ರುತಿಯು ದೀರ್ಘಕಾಲದ ಭ್ರಾಂತಿಗೆ ಕಾರಣವಾದ್ದರಿಂದ ಅತ್ಯಂತ ಅಪ್ರಮಾಣ ಎಂದಾಗಬೇಕಾದೀತು ಅನ್ನುವ ದೋಷಕ್ಕೆ ಅದು ಕಾರಣ ಆಗುತ್ತದೆ. ಆದ್ದರಿಂದ ಶ್ರುತಿಯನ್ನು ನಾವು ಹಾಗೆ ಅನುವಾದಕ ಅಂತ ಹೇಳಿ ಹೇಳಬಾರದು ಅಂತ ಹೇಳಿ ಆ ಅಂಶವನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅದು ಪ್ರತ್ಯಕ್ಷವಾಗಿ ಕಾಣುವ ಸತ್ಯತ್ವವನ್ನು ಶ್ರುತಿಯು ಅನುವಾದ ಮಾಡುವುದಲ್ಲ, ಅದು ಪಾರಮಾತ್ಮ ಸತ್ಯವನ್ನು ಹೇಳ್ತಾ ಇದೆ. ಸತ್ಯವಾದದ್ದು ಕೂಡ ನಿವೃತ್ತಿ ಆಗಬಹುದು. ಆದ್ದರಿಂದ ಏನಾಗುತ್ತದೆ ಅಂದರೆ ಅಜ್ಞಾನ ಮೊದಲಾದವುಗಳು, ದುಃಖಮಯವಾದ ಪ್ರಪಂಚ ಮೊದಲಾದವುಗಳಿಗೆ ಅದು ಭಗವಂತನ ಪ್ರಸಾದದಿಂದ ನಿವೃತ್ತಿ ಆಗಬಹುದು ಅಂತ ಹೇಳಿ ಅದರ ಅಭಿಪ್ರಾಯ ಅಂತ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದೇವೆ. ವ್ಯಾಸರಾಜರು ಯಾವುದೇ ಒಂದು ಶ್ರುತಿಯನ್ನು ತೆಗೆದುಕೊಂಡರೂ ಕೂಡ ಅದನ್ನು ಸಮಗ್ರವಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರು ಆಲೋಚನೆ ಮಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರು ಅದನ್ನು ಆಲೋಚನೆ ಮಾಡ್ತಾ ಇರತಕ್ಕಂಥವರಾಗ್ತಾರೆ ಎಂದಮೇಲೆ ನಾವು ಅದನ್ನು ಕೇವಲ ಒಂದು ನಮಗೆ ಕಾಣುವ ಪ್ರಪಂಚದ ರೀತಿಯಲ್ಲಿ ಅಥವಾ ಯಾವುದೋ ಒಂದು ವೇದವಿದ್ಯೆಯ ಭಾಗವನ್ನು ಹಿಡ್ಕೊಂಡು ಅನುವಾದ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ತಿಳಿಸಿ ಹೇಳ್ತಾ ಇದ್ದಾರೆ ಏನಂದರೆ, ಯಾರಾದರೂ ನ್ಯಾಯಾಮೃತ, ಚಂದ್ರಿಕಾ,
ಮೊದಲಾದ ಗ್ರಂಥಗಳನ್ನು ತಿಳ್ಕೊಳ್ಬೇಕಂದ್ರೆ ನಿಜವಾಗಿ ಅವರು ಷಟ್ಶಾಸ್ತ್ರ ವಿಚಕ್ಷಣರಾದರೆ ಮಾತ್ರ ಅದನ್ನು ತಿಳಿದುಕೊಳ್ಳಬಲ್ಲವರು. ವ್ಯಾಕರಣ ಗೊತ್ತಿರಬೇಕು, ತರ್ಕ ಗೊತ್ತಿರಬೇಕು, ಮೀಮಾಂಸಾ ಗೊತ್ತಿರಬೇಕು, ಪೂರ್ವ ಮೀಮಾಂಸೆಯ ಸಮಗ್ರವಾಗಿರತಕ್ಕಂಥ ಪರಿಚಯ ಗೊತ್ತಿರಬೇಕು. ಅದೆಲ್ಲವನ್ನೂ ತಿಳಿದವರು ಮಾತ್ರ ವೇದವನ್ನು ವೇದಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಆದ್ದರಿಂದ ವಾದವನ್ನು ಮುಂದುವರಿಸಿಕೊಂಡು ವ್ಯಾಸರಾಜರು ಇನ್ನೊಂದು ಮತವನ್ನೂ ಕೂಡ ಹೇಳ್ತಕ್ಕಂಥವರಾಗ್ತಾರೆ. ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ಮಿಥ್ಯಾತ್ವವನ್ನು ಹೇಳ್ತಾ ಇದೆ, ಮಿಥ್ಯಾತ್ವವನ್ನು ಹೇಳ್ತಾ ಇದೆ. ಆದ್ದರಿಂದ ಮಿಥ್ಯಾತ್ವದ ಶ್ರುತಿಯ ವಿರೋಧ ಬರುವುದರಿಂದ ವಿಶ್ವಂ ಸತ್ಯಂ ಅನ್ನುವ ಶ್ರುತಿಯು ಬಾಧಿತವಾಗುತ್ತದೆ ಅನ್ನೋ ವಾದವನ್ನು ಅವನು ಮಂಡಿಸಿದ್ದ. ಆದರೆ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ, ನಿಜವಾಗಿ ಆ ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ಮಿಥ್ಯಾತ್ವವನ್ನೂ ಹೇಳುವುದಿಲ್ಲ. ಯಾರು ಜಗತ್ತಿನಲ್ಲಿ ಅವರಾಡುವ ಮಾತಿಗೆ ಬದ್ಧತೆಯನ್ನೇ ಉಳ್ಳವರಾಗಿರಲ್ಲ, ಹಾರಿಕೆಯ ಮಾತನ್ನೇ ಹೇಳ್ತಾ ಇರತಕ್ಕಂಥವರಾಗ್ತಾರೆ. ಅಂದರೆ ಮಾತಿನಲ್ಲಿ ಒಂದು ಬದ್ಧತೆ ಇರುವುದಿಲ್ಲ ಅಂದರೆ ಆಗ ಅವರಾಡಿದ ಯಾವ ಮಾತು ಕೂಡ ದೃಢತರವಾದ ತೀರ್ಮಾನ ಅಂತಾಗುವುದಿಲ್ಲ. ಈ ವಿಚಾರದಲ್ಲಿ ಮಾಯಾವಾದಿಗಳನ್ನು ನೋಡಕ್ಕೆ ಹೋದರೆ ಅದು ನೇಹ ನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ಮಿಥ್ಯಾತ್ವವನ್ನು ಹೇಳ್ತಾ ಇದೆ, ಆದ್ದರಿಂದ ವಿಶ್ವಸತ್ಯ ಅಂತ ಹೇಳ್ತಕ್ಕಂಥ ಶ್ರುತಿ ಏನಿದೆ ಆ ಶ್ರುತಿಯು ಬಾಧಿತ ಅಂದರು. ಆದರೆ ನೇಹ ನಾನಾಸ್ತಿ ಕಿಂಚನ ಶ್ರುತಿಯು ಮಿಥ್ಯಾತ್ವವನ್ನೂ ಹೇಳುವುದಿಲ್ಲ ಅವರ ಪ್ರಕಾರ, ಆಳವಾಗಿ ಆಲೋಚನೆ ಮಾಡಲಿಕ್ಕೆ ಹೋದಾಗ. ಯಾಕೆ ಅಂದರೆ ಸಮಗ್ರ ಶ್ರುತಿಯನ್ನು ಅವರು ಅಖಂಡಾರ್ಥಪರ ಅಂತ ಒಪ್ಪಿದ್ದಾರೆ. ಅಂದರೆ ಅಖಂಡಾರ್ಥಪರ ಅಂದರೆ ಅದು ಯಾವುದನ್ನೂ ಹೇಳುವುದಿಲ್ಲ, ಕೇವಲ ಬ್ರಹ್ಮ 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 ಅಂತ ಅಷ್ಟೇ ಅಖಂಡವಾದ ಸ್ವರೂಪವನ್ನು ಮಾತ್ರ ಹೇಳುತ್ತದೆ ವಿನಃ ಯಾವುದೇ ಧರ್ಮಗಳನ್ನಾಗಲಿ ಯಾವುದೇ ವಿಶೇಷಣಗಳನ್ನಾಗಲಿ ಮತ್ತು ಯಾವುದನ್ನೂ ಪ್ರತಿಪಾದನೆ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಅದು ಮಿಥ್ಯಾತ್ವವನ್ನು ಹೇಳಿದ್ರೆ ಸತ್ವವಿರೋಧಿಯಾದ ಮಿಥ್ಯಾತ್ವವನ್ನು ಹೇಳಿದರೆ ಸತ್ಯತ್ವವನ್ನು ಹೇಳುವ ಶ್ರುತಿಯು ಬಾಧಿತ ಆಗ್ತಾ ಇತ್ತು. ಆದರೆ ನೇನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯು ಲಕ್ಷಣೆಯ ಅಖಂಡ ಚಿನ್ಮಾತ್ರವನ್ನು ಮಾತ್ರ ಹೇಳುತ್ತದೆ ಅಂದ ಮೇಲೆ ಅದು ಸತ್ವವಿರೋಧಿಯಾದ ಮಿಥ್ಯಾತ್ವವನ್ನು ಹೇಳ್ತಾ ಇಲ್ಲ. ಅಂದಮೇಲೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೆ ಅದು ವಿರೋಧ ಆಗಲು ಸಾಧ್ಯ ಇಲ್ಲ. ನೋಡಿ ವ್ಯಾಸರಾಜರ ತೂಕದ ಮಾತು ಹೇಗಿದೆ. ತ್ವತ್ಪಕ್ಷೇ ತಸ್ಯಾಹ ಲಕ್ಷಣೆಯ ಅಖಂಡ ಚಿನ್ಮಾತ್ರ ಪರತ್ವೇನ ಜಗತ್ಸತ್ವ ಅವಿರೋಧಿತ್ವಾತ್. ಜಗತ್ ವಿಶ್ವಂ ಸತ್ಯಂ ಅಂತ ಹೇಳುವ ಜಗತ್ಸತ್ಯತ್ವವನ್ನು ಹೇಳುವ ಶ್ರುತಿಗೆ ಅದು ಯಾವುದೇ ರೀತಿಯಾಗೂ ವಿರೋಧಿ ಆಗಲು ಸಾಧ್ಯವಿಲ್ಲ. ಆದ್ದರಿಂದ ಹಾಗೆ ಅದನ್ನು ನಾವು ಹೇಳಬಾರದು. ಅಲ್ಲ ರೀ, ಒಂದು ಶ್ರುತಿ ವಿಶ್ವಂ ಸತ್ಯಂ ಅಂತ ಹೇಳ್ತಾ ಇದೆ, ಇನ್ನೊಂದು ಶ್ರುತಿ ನೇಹನಾನಸ್ತಿ ಕಿಂಚನ ಅನ್ನುವುದು ವಿಶ್ವಮಿಥ್ಯ ಅಂತ ಹೇಳ್ತಾ ಇದೆ. ಆದ್ದರಿಂದ ಏನು ಮಾಡಬೇಕು ಅಂದರೆ ಎರಡು ಶ್ರುತಿಗಳಲ್ಲಿ ವಿರೋಧ ಬರ್ತಾ ಇದೆ. ಆದ್ದರಿಂದ ವಿಶ್ವಂ ಸತ್ಯಂ ಎಂದು ಹೇಳುವ ಶ್ರುತಿಯನ್ನು ಪ್ರಾತಿಭಾಸಿಕ ಸತ್ಯಪರ ಅಂತ ಹೇಳಬಹುದು, ಅಂದರೆ ಮಿಥ್ಯ ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳುವುದಾದರೆ. ಹಾಗಾದರೆ ಏನಂದರೆ ಬ್ರಹ್ಮ ಸತ್ಯ ಅಂತ ಇದೆಯಲ್ಲ, ಅದನ್ನೂ ಕೂಡ ಏನು ಮಾಡು ಅಂದರೆ ಪ್ರಾತಿಭಾಸಿಕ ಸತ್ಯ ಅಂತ ಮಾಡು. ವ್ಯಾವಹಾರಿಕ ಸತ್ಯ ಅಂತಾನೋ ಪ್ರಾತಿಭಾಸಿಕ ಸತ್ಯ ಅಂತಾನೋ ಇದೆಯಲ್ಲ, ಬ್ರಹ್ಮಸತ್ಯಂ ಅಂತ ಏನಿದೆ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತಾನೋ ಬ್ರಹ್ಮಸತ್ಯಂ ಅಂತಾನೋ, ನಿನಗೇನು ಉಪಲಬ್ಧವಾದ ಅನೇಕವಾಗಿರ್ತಕ್ಕಂಥ ಅನುಕೂಲವಾಗಿ ಕಾಣುವ ಶ್ರುತಿಗಳಿದೆ ಅಲ್ಲೂ ಸತ್ಯ ಅಂತ ಹೇಳುತ್ತಲ್ಲ, ಅದನ್ನು ಏನು ಮಾಡಿದ್ರೆ ವ್ಯಾವಹಾರಿಕ ಸತ್ಯಪರ ಅಥವಾ ಪ್ರಾತಿಭಾಸಿಕ ಸತ್ಯಪರ ಅಂತ ಮಾಡು. ಅಲ್ಲ ರೀ, ವಿರೋಧ ಬಂದರೆ ಮಾಡ್ತೇನೆ, ವಿರೋಧ ಇಲ್ಲದೆ ಯಾಕೆ ಮಾಡ್ತೇನೆ? ಈಗ ನೇನಾಸ್ತಿ ಕಿಂಚನ ಅನ್ನೋ ಶ್ರುತಿಯಿಂದ ವಿರೋಧ ಬಂದಿದೆ, ಅದಕ್ಕೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಯನ್ನು ನಾನು ವ್ಯಾವಹಾರಿಕ ಸತ್ಯಪರ ಅಂತಾನೋ ಪ್ರಾತಿಭಾಸಿಕ ಸತ್ಯಪರ ಅಂತಾನೋ ಮಾಡ್ತೀನಿ ಅಂದರೆ ವ್ಯಾಸರಾಜರ ಒಂದು ಬುದ್ಧಿ ಕೌಶಲ ಅದು ಅಪಾರವಾಗಿರ್ತಕ್ಕಂಥದ್ದಾಗಿದೆ. ನಿಜವಾಗಿ ಅಂಥ ಗ್ರಂಥಗಳನ್ನು ನಾವು ಅನುವಾದ ಮಾಡ್ತೇವೆ ಅಂದರೆ ನಾವು ವಿದ್ವಾಂಸರ ದೃಷ್ಟಿಯಲ್ಲಿ ಲೇವಡಿಗೆ ಒಳಗಾಗುತ್ತೇವೆ. ಅದರ ಸಂಪೂರ್ಣ ಅಧ್ಯಯನಕ್ಕಾಗಿ ನಾವು ಇಡೀ ಜನ್ಮವನ್ನೇ ಮೀಸಲಾಗಿಡಬೇಕಾಗುತ್ತದೆ. ಆದರೆ ಇಂಥ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆಯುವ ಒಂದು ಕೈಂಕರ್ಯವನ್ನು ವಿಜಯೇಂದ್ರ ಗುರುಸಾರ್ವಭೌಮರು ವಹಿಸಿದ್ದಾರೆಂದರೆ ಅವರಿಗೆ ನ್ಯಾಯಾಮೃತ ಗ್ರಂಥದ ಮೇಲೆ ಎಷ್ಟು ಗೌರವ ಇರಬೇಡ. ಅಂದಮೇಲೆ ವಿಜಯೇಂದ್ರರ ಆರಾಧನೆಗೆ ನಾವು ಆ ನ್ಯಾಯಾಮೃತ ಆಮೋದದ ಸಮರ್ಪಣೆಗಿಂತ ಅತಿಶಯಕರವಾದ ಬೇರಾವುದು ಸಂಗತಿ ಜಗತ್ತಿನಲ್ಲಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ವ್ಯಾಸರಾಜರು ಹೇಳ್ತಾರೆ, ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೆ ನಾನು ಸಂಪೂರ್ಣ ಸತ್ಯಪರ ಅರ್ಥ ಮಾಡ್ತಿಲ್ಲ,
ಯಾಕೆ ಅಂದರೆ ನೇನಾರ್ಸಿ ಕಿಂಚನ ಅನ್ನೋ ಶ್ರುತಿಯಿಂದ ವಿರೋಧ ಬರ್ತಾ ಇದೆ ಅಂತ ಹೇಳೋದಾದರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮಸತ್ಯತ್ವವನ್ನು ಹೇಳುವ ಶ್ರುತಿ ಏನಿದೆ ಅದಕ್ಕೂ ಕೂಡ ಇನ್ನೊಂದು ಶ್ರುತಿಯ ವಿರೋಧ ಇದೆ. ಯಾವುದಿದೆ? ಅಸದ್ವಾ ಇದಂ ಅಗ್ರ ಆಸೀತ್. ಏ ಇದಂ ಅಗ್ರೆ, ಸೃಷ್ಟಿಯ ಮೊದಲು ಅಸದ್ವಾ ಆಸೀತ್, ಏನೂ ಇರಲಿಲ್ಲ. ಸೃಷ್ಟಿಯ ಮೊದಲು ಏನೂ ಇರಲಿಲ್ಲ ಅಂದರೆ ಬ್ರಹ್ಮನೂ ಇರಲಿಲ್ಲ ಅಂತಿದೆ. ಅಂದಮೇಲೆ ಹಾಗಾದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮಸತ್ಯತ್ವ ಶ್ರುತಿ ಏನಿದೆ ಅದಕ್ಕೆ ಅಸದ್ವಾ ಇದಮಗ್ರ ಆಸೀತ್ ಅನ್ನೋ ಶ್ರುತಿಯಿಂದ ವಿರೋಧ ಬಂದಿದೆ. ಆದ್ದರಿಂದ ಸತ್ಯ ಅಂದರೆ ಪ್ರಾತಿಭಾಸಿಕ ಸತ್ಯ ಅಂತ ಅರ್ಥ ಮಾಡು. ಮಾಡ್ತೀಯಾ? ಮಾಡಲ್ಲ. ಹಾಗಾದರೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೂ ಕೂಡ ವ್ಯಾವಹಾರಿಕ ಸತ್ಯ ಅಥವಾ ಪ್ರಾತಿಭಾಸಿಕ ಸತ್ಯ ಅಂತ ಅರ್ಥ ಮಾಡಬಾರ್ದು. ಏನು ಮಾಡಬೇಕು ಅಂದರೆ ಕೇವಲ ನೀನು ಅದು ತ್ರೈಕಾಲಿಕ ಸತ್ಯ ಪರ ಅಂತಾನೆ ಅರ್ಥ ಮಾಡಬೇಕು. ಆ ವಾಕ್ಯ ಹೀಗಿದೆ, ಅಸದ್ವಾ ಇತಿ ಶ್ರುತಿ ವಿರೋಧೇನ ತತ್ ಸತ್ಯಂ ಇತ್ಯಾದೇಹಿ ಅಪಿ ಪ್ರಾತಿಭಾಸಿಕ ಸತ್ವಪರತ್ವ ಆಪಾತಾಚ. ಮತ್ತೆ ಒಂದು ದೋಷ. ಇನ್ನೊಂದು, ಒಂದು ಶ್ರುತಿ ವಿರೋಧದಿಂದ ಇನ್ನೊಂದು ಶ್ರುತಿ ಅಪ್ರಮಾಣ ಆಗುತ್ತದೆ ಎನ್ನುವುದಾದರೆ ನಾವು ಹೀಗೂ ಹೇಳ್ಬೋದು, ವಿಶ್ವಸತ್ಯತ್ವ ಶ್ರುತಿ ಏನಿದೆ ಇದರ ವಿರೋಧ ಬರುವುದರಿಂದ ನೇಹ ನಾನಾಸ್ತಿ ಕಿಂಚನ ಅಂತ ಮಿಥ್ಯಾತ್ವ ಹೇಳುವ ಶ್ರುತಿ ಏನಿದೆ ಇದು ಅಪ್ರಮಾಣ ಆಗಲಿ ಅಂತಾನು ಹೇಳ್ಬೋದು. ವಿರೋಧ ಬಂದ ಮಾತ್ರಕ್ಕೆ ಮತ್ತೊಂದು ಅಪ್ರಮಾಣ ಆಗುತ್ತದೆ ಅನ್ನುವುದಾದರೆ, ಹಾಗಾದರೆ ವಿಶ್ವಂ ಹೇಗೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿಗೆ ವಿಶ್ವಮಿಥ್ಯಾತ್ವ ಶ್ರುತಿಯ ವಿರೋಧ ಉಂಟೋ ಹಾಗೆ ವಿಶ್ವಮಿಥ್ಯಾತ್ವ ಅನ್ನೋ ಶ್ರುತಿಗೆ ವಿಶ್ವಸತ್ಯಾತ್ವದ ವಿರೋಧನೂ ಇದೆ. ಈಗ ಇಬ್ಬರು ಪರಸ್ಪರ ಸಮಾನವಾಗಿರೋರು ಹೋರಾಡುತ್ತಿದ್ದಾರೆ ಅಂದಮೇಲೆ, ಪರಸ್ಪರ ಸಮಾನ ಬಲರು ಹೋರಾಡ್ತಾರೆ ಅಂದಮೇಲೆ ಇವನಿಂದ ಅವನಿಗೆ ಏಟು ಬಿದ್ದಾಗೆ ಅವನಿಂದ ಇವನಿಗೂ ಏಟು ಬೀಳೋ ಸಹಜ ಅಲ್ವಾ? ಯುದ್ಧದ ನಿಯಮಗಳಲ್ಲಿ ಪರಸ್ಪರ ಮುಷ್ಟಿಯುದ್ಧ ಆಡುತ್ತಿದ್ದಾರೆ ಅಂದಮೇಲೆ ಅವನಿಂದ ಇವನಿಗೆ ಏಟು ಬಿದ್ದಾಗೆ ಇವನಿಂದ ಅವನಿಗೂ ಏಟು ಬೀಳ್ಬೋದು. ಆದ್ದರಿಂದ ನೀನು ಒಂದು ಶ್ರುತಿ ವಿರೋಧದಿಂದ ಇನ್ನೊಂದು ಶ್ರುತಿ ಅಪ್ರಮಾಣ ಆಗುತ್ತದೆ ಎನ್ನುವುದಾದರೆ, ಹಾಗಾದರೆ ನಾವು ಹೇಳ್ತೇವೆ ವಿಶ್ವಂ ಸತ್ಯಂ ಅನ್ನೋ ಶ್ರುತಿ ಏನಿದೆ ಇದರ ವಿರೋಧದಿಂದ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಏನಿದೆ ಅಂದರೆ ವಿಶ್ವಮಿಥ್ಯಾತ್ವವನ್ನು ಹೇಳುವ ಶ್ರುತಿ ಅದು ಏನಾಗಬಹುದು ಎಂದರೆ ಅಪ್ರಮಾಣ ಎಂದಾಗಬಹುದು ಅಂತ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಅದನ್ನು ಆ ರೀತಿಯಾಗಿ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿ ಆ ಅಂಶವನ್ನು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹಾಗಾದರೆ ಒಟ್ಟಾರೆ ನೇಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿ ಏನಿದೆ ಆ ಶ್ರುತಿಗೆ ಏನರ್ಥ ಅಂದರೆ, ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಜಯತೀರ್ಥರು ಆ ಅಂಶವನ್ನು ಉಲ್ಲೇಖಿಸ್ತಾ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಉಲ್ಲೇಖಿಸ್ತಾ ಜಯತೀರ್ಥರು ಒಂದು ಮಾತನ್ನು ಅಲ್ಲಿ ತಿಳಿಸಿ ಹೇಳ್ತಕ್ಕಂಥವರಾಗ್ತಾರೆ. ಆ ವಾಕ್ಯವನ್ನು ನಾನು ಓದ್ತೇನೆ, ಅದು ಸಜ್ಜನರಿಗೆ ತುಂಬ ಖುಷಿಯನ್ನು ಕೊಡ್ತಕ್ಕಂಥದ್ದಾಗುತ್ತದೆ. ಆದ್ದರಿಂದ ನಾನು ಆ ವಾಕ್ಯವನ್ನಷ್ಟೇ ಓದುತ್ತೇನೆ. ಜಯತೀರ್ಥರು ಏನು ಹೇಳಿದ್ದಾರೆ ಅದನ್ನು, ತಸ್ಮಾತ್ ಪದವಾಕ್ಯ ಪ್ರಮಾಣವಿದಾಂ ಅಗ್ರೇಸರೇಣ ಪರಮ ಆಸ್ತಿಕೇನ ಭಗವತಾ ಭಾಷ್ಯಕಾರೇಣ ಉಕ್ತಃ ಭಗವತಿ ಸ್ವರೂಪಭೇದ ಅಭಾವ ಏವ ಶ್ರುತ್ಯರ್ಥ ಅವಧೇಯ. ಹಾಗಾದರೆ ನೇಹನಾನಸ್ತಿ ಕಿಂಚನ ಅನ್ನೋ ಶ್ರುತಿಗೆ ಏನರ್ಥ ಅಂತ ಹೇಳಬೇಕಾದ್ರೆ, ಅವರು ವ್ಯಾಕರಣ ಬಲ್ಲವರಾಗಿರಬೇಕು, ತರ್ಕಶಾಸ್ತ್ರ ಬಲ್ಲವರಾಗಿರಬೇಕು, ಮತ್ತು ಮೀಮಾಂಸಶಾಸ್ತ್ರ ಬಲ್ಲವರಾಗಿರಬೇಕು. ಕೇವಲ ಮೀಮಾಂಸಾ ಬಲ್ಲವರಾದರೆ ಸಾಲದು, ಈ ಗ್ರಂಥಗಳ ಚೂಡಾಮಣಿಯಾಗಿ ಮೆರೆದಿರತಕ್ಕಂಥವರಾಗಿರಬೇಕು. ಆದ್ದರಿಂದ ಪದ ವಾಕ್ಯ ಪ್ರಮಾಣ ಇವುಗಳನ್ನು ಬಲ್ಲವರಲ್ಲಿ ಶಿಖಾಮಣಿಗಳಾಗಿರ್ತಕ್ಕಂಥ ಪರಮ ಆಸ್ತಿಕರಾಗಿರ್ತಕ್ಕಂಥವರಾಗಿದ್ದಾರೆ. ಅಂದರೆ ವೇದದ ಎಲ್ಲ ಭಾಗವೂ ಪ್ರಮಾಣ ಅಂತ ಹೇಳುವ ಪರಮ ಆಸ್ತಿಕರಾಗಿದ್ದಾರೆ ಅನಂತೀರ್ಥ ಭಗವತ್ಪಾದರು. ಆದ್ದರಿಂದ ಅವರು ಏನು ಅವರ ಭಾಷ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ, ಹಾಗೆ ನೇಹ ನಾನಾಸ್ತಿ ಕಿಂಚನ ಅಂದರೆ ಇಹ ಈ ಬ್ರಹ್ಮನಲ್ಲಿ ಕಿಂಚನ ನಾನಾ, ಯಾವುದೇ ರೀತಿಯಾದ ಭೇದವೂ ಕೂಡ, ಅಂದರೆ ಅವನ ಅವತಾರಗಳಿಗೂ ಅವನಿಗೂ ಭೇದ ಆಗಲಿ, ಅವನಿಗೂ ಅವನ ಧರ್ಮಗಳಿಗೂ ಭೇದ ಆಗಲಿ, ಅಥವಾ ಅವನಿಗೂ ಅವನ ಗುಣಗಳಿಗೂ ಭೇದವಾಗಲಿ, ನ ಅಸ್ತಿ ಇಲ್ಲ ಅಂತ ಭಗವಂತನಲ್ಲಿ ಸ್ವರೂಪ ಭೇದವಿಲ್ಲ ಅಂತ ಹೇಳುವುದೇ ಇದರ ಶ್ರುತ್ಯರ್ಥ ಅಂತ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ನೇಹನಾನಸ್ತಿ ಕಿಂಚನ ಅನ್ನೋ ಶ್ರುತಿಯು ಮಿಥ್ಯಾತ್ವವನ್ನು ಹೇಳ್ತಾ ಇಲ್ಲ, ಮತ್ತು ವಿಶ್ವಂ ಸತ್ಯಂ ಅನ್ನೋ ಶ್ರುತಿಯು ಜಗತ್ತಿನ ಸತ್ಯತ್ವವನ್ನು ಹೇಳ್ತಾ ಇದೆ. ಅಂದ ಮೇಲೆ ಇಂಥ ಸತ್ಯಭೂತವಾದ ಜಗತ್ತಿನಲ್ಲಿದ್ದು ಹೆಜ್ಜೆ ಹೆಜ್ಜೆಗೆ ಬಹುಚಿತ್ರ ಜಗತ್ ಬಹುದಾಕರಣ ಬಹುಶಕ್ತಿರಂತ ಗುಣಪರಮಃ ಅಂತ ಜಗತ್ತಿನ ಸತ್ಯತ್ವವನ್ನು ತಿಳಿಯುತ್ತಾ ನಾವು ಕರ್ತವ್ಯವನ್ನು ಮಾಡುತ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಗ ಏನೆಂದರೆ ನಾವು ತತ್ವಶಾಸ್ತ್ರವನ್ನು ವಾದಗ್ರಂಥಗಳನ್ನು ತಿಳಿದು
ಆ ಭಗವಂತನಲ್ಲಿ ದಾಸ್ಯಭಾವವನ್ನು ಹೊಂದಲಿಕ್ಕೆ ಅದು ಅನುಕೂಲವಾಗ್ತಾ ಇರತಕ್ಕಂಥದ್ದಾಗುತ್ತದೆ. ಅಂತಹ ಸದ್ಬುದ್ಧಿಯನ್ನು ನಮಗೆ ಆನಂದತೀರ್ಥ ಭಗವತ್ಪಾದರು ಕೊಡಲಿ, ವ್ಯಾಸರಾಜರು ಕೊಡಲಿ, ಅದನ್ನು ಅರ್ಥ ಮಾಡಿಕೊಳ್ಳುವ ವೈದುಷ್ಯವನ್ನು ವಿಜಯೇಂದ್ರರು ದಯಪಾಲಿಸಲಿ ಅಂತ ಹೇಳ್ತಾ ವಿಜಯೇಂದ್ರರ ಆರಾಧನೆಯ ಪ್ರಯುಕ್ತವಾಗಿ ಈ ಶಾಸ್ತ್ರ ಕುಸುಮವನ್ನು ಅವರ ವಿಜಯೇಂದ್ರ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ವೇದವ್ಯಾಸರಲ್ಲಿ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ. ಇಂಥ ಒಂದು ಸತ್ಕಾರ್ಯದ ವನ್ನು ಪ್ರಸರಣೆ ಮಾಡುವ ವಿಷಯದಲ್ಲಿ ಅತಿ ಉತ್ಸುಕರಾಗಿರ್ತಕ್ಕಂಥ ನಮ್ಮ ನಾಗೂರು ಶ್ರೀನಿವಾಸರಾಯರನ್ನು ನಾನು ಎಂದಿನಂತೆ ಮತ್ತೊಮ್ಮೆ ಅಭಿನಂದಿಸ್ತಾ ಇರ್ತಕ್ಕಂಥವನಾಗಿದ್ದೇನೆ. ಆಚಾರ್ಯಾಃ ಶ್ರೀಮದ್ ಆಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶ್ರೀಹರಿ ಪ್ರಿಯತಾಂ ಕೃಷ್ಣಾರ್ಪಣಂ ಅಸ್ತು.